ಆಗ ಹಿರಣ್ಯಕಶಿಪು ಸುಮಾರು ಕಾಗ ಕಲ್ಲಿಗೆ ಬಿದ್ದ, ನಮಸ್ಕಾರ ಮಾಡ್ದ, ಅಷ್ಟಾಂಗ ಅಂದ, ನಮೋ ನಮಃ ಅಂದ, ಹೇಳಿದ, ನಾನು ತಪಸ್ಸು ಮಾಡಿದೆ, ದರ್ಶನ ಮಾಡಿದೆ, ದರ್ಶನಾಕಾಂಕ್ಷಿಯಾಗಿದ್ದೆ, ಯಾವ ಬಂದ್ರಿ, ದರ್ಶನ ಮಾಡಿದ್ರಿ, ಅನುಗ್ರಹ ಮಾಡಿದ್ರಿ, ಇನ್ನೇನು ಬೇಕು, ಏನು ವರ ಕೇಳಲಿ, ಯಾಕೆ ವರ ಕೇಳಲಿ, ಸಾಕ್ಷಾತ್ ದರ್ಶನ ಕೊಟ್ಬಿಟ್ರಲ್ಲ. ಆಗ ನಮಗೆ ಎಂಥ ಬುದ್ಧಿ, ಎಂಥ ಬಂಗಾರ ಮಗನಪ್ಪ ಇದು ಅನ್ನಿಸ್ಬೇಕು, ದರ್ಶನ ಕೊಟ್ರಲ್ಲ ಇನ್ ಯಾಕ್ರಿ ವರ. ಇಂಥ ಘನ ಘೋರ ತಪಸ್ಸು ಮಾಡಿದಾಗ ನನ್ನ ಬಾಯಿಂದ ಬಂದ್ಬಿಟ್ಟಿದೆ ವರ ಕೊಡ್ತೀನಿ ಅಂತ ವರ ಕೇಳ್ಕೊಳ್ಬೇಕು ನೀನು. ನನಗೇನು ಇಂಟ್ರೆಸ್ಟ್ ಇಲ್ಲ, ನೀವು ಹೇಳಿದ್ರಲ್ಲ ಅಂತ ನಾನು ಸಿಂಪಲ್ ಆಗಿ ಮೂರೇ ಮೂರು ವರ್ಡ್ ಕೇಳ್ಕೊಳ್ತೀನಿ, ಕೊಟ್ಬಿಡಿ. ಇಷ್ಟು ಶತಮಾನಗಳ ಕಾಲ ಇಂಥ ಉಗ್ರ ತಪಸ್ಸು ಮಾಡಿ ಮೂರೇ ವರ್ಡ್ ಕೇಳ್ಕೊಳ್ತೀಯ ಮಗು, ಸಾಕಪ್ಪ ಸಾಕು, ನನಗೆ ಸಿಕ್ಕಾಪುಟ್ಟದ ಸಾಕಪ್ಪ, ಸರಿ ಕೇಳ್ಕೋಪ್ಪ. ಏನು ಕೇಳ್ಕೊಂಡ, ನನಗೆ ಸಾವು ಬೇಡ, ಮೂರೇ ವರ್ಡ್, ನನಗೆ ಸಾವು ಬೇಡ. ಆಗ ಬ್ರಹ್ಮದೇವರು ಹೇಳ್ತಾರೆ, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಸಾವು ಅನ್ನತಕ್ಕಂಥದ್ದು ಪ್ಯಾಕೇಜ್ ಜೀವನದು, ರಿಟರ್ನ್ ಟಿಕೆಟ್ ತಗೊಂಡೇನೆ ಆ ಫ್ಲೈಟಲ್ಲಿ ಸಿಗಬೇಕು. ಅದರಿಂದ ಅದನ್ನು ಅದನ್ನು ನಾನು ಮಾಡೋಕ್ಕಾಗಲ್ಲ. ಬಟ್ ಆದ್ರೆ ನೀನು ನೋಡಿದ್ರೆ ಬಹಳ ಬುದ್ಧಿವಂತರ ಕಾಣ್, ತುಂಬ ಇಂಟೆಲಿಜೆಂಟ್ ಆಗಿ ಕಾಣ್ತಿದ್ಯಾ. ಸೊ ನಿನ್ನ ಎಲ್ಲ ಬ್ರಿಲಿಯನ್ಸು, ಬ್ರೈಟ್ನೆಸ್ಸು, ಶಾರ್ಪ್ನೆಸ್ಸು, ಶಾರ್ಪ್ನೆಸ್ಸು, ಇಂಟೆಲಿಜೆನ್ಸು ಅಪ್ಲೈ ಮಾಡಿ, ಪರ್ಮ್ಯುಟೇಷನ್ ಕಾಂಬಿನೇಷನ್ ಎಲ್ಲ ಅಪ್ಲೈ ಮಾಡಿಕೊಂಡು ಇಮ್ಯುನಿಟಿ ಕೇಳಕೋ. ಸಾವು ಬೇಡ ಕೊಡಲ್ಲ, ಸಾವು ನಾವೇ ಇಲ್ಲದ ಹಾಗೆ ಮಾಡೋಕ್ಕಾಗಲ್ಲ, ಇಮ್ಯುನಿಟಿ ಕೇಳ್ಕೋ ನೀನು. ಆ ಕ್ಲೂ, ಆ ಹಿಂಟು ಬ್ರಹ್ಮದೇವರೇ ಕೊಟ್ಟರು. ಆಗ ಇವನಿಗೆ ಅರ್ಥ ಆಯಿತು, ಏನು ಕೇಳಬೇಕು ಅಂತ ಅರ್ಥ ಆಯಿತು. ಏನು ಕೇಳ್ತಾ ಇದ್ದಾನೆ ಈಗ ಇವನು ಕೇಳಿದ, ನಾ ಶುಷ್ಮೇನ, ನಾ ಚಾದ್ಯೇನ, ನಾ ಜಲಿಯೇನ, ನಾ ವಕ್ನೇನ, ನಾ ಕಾಷ್ಠೇನ, ನಾ ಕೀಚೇನ, ನಾ ಪಾಷಾಣ, ನಾ ವಾಯುನ, ನಾ ಆಯುಧೇನ, ನಾ ಶೂಲೇನ, ನಾ ಶೈಲೇನ, ನಾ ಮಾನುಷೇ, ನಾ ಸುರೇನ, ಅಸುರೇರ್ವಾಪಿ, ನಾ ಗಂಧರ್ವೇನ, ರಾಕ್ಷಸೇ, ನಾ ಕಿನ್ನರೇನ, ಯಕ್ಷಸ್ಸು, ನಾ ವಿದ್ಯಾಧರ, ನಾ ಭುಜಂಧಮಯ, ನಾ ವಾನರೇನ, ಮೃಗೇರ್ವಾಪಿ, ನೈವ ನಾಪುರೇಣ ಇರಪಿ. ಅಂದರೆ ನನಗೆ ಮನುಷ್ಯರಿಂದ ಸಹ ಬರ್ಕೊಳ್ಬೇಕು, ಪ್ರಾಣಿಗಳಿಂದ ಸಹ ಬರ್ಕೊಳ್ಬೇಕು, ಪಕ್ಷಿಗಳಿಂದ ಸಹ ಬರ್ಕೊಳ್ಬೇಕು, ಸರ್ಪಗಳಿಂದ ಸಹ ಬರ್ಕೊಳ್ದು, ಕಿನ್ನರಿಂದ ಸಹ ಬರ್ಕೊಳ್ದು, ಗಂಧರ್ವರಿಂದ ಸಹ ಬರ್ಕೊಳ್ದು, ಯಕ್ಷರಿಂದ ಸಹ ಬರ್ಕೊಳ್ದು, ವಿದ್ಯಾಧರರಿಂದ ಸಹ ಬರ್ಕೊಳ್ದು, ರಾಕ್ಷಸರಿಂದ ಸಹ ಬರ್ಕೊಳ್ದು, ಶಸ್ತ್ರದಿಂದ ಸಹ ಬರ್ಕೊಳ್ದು, ಶೂಲದಿಂದ ಸಹ ಬರ್ಕೊಳ್ದು, ಶೈಲದಿಂದ ಸಹ ಬರ್ಕೊಳ್ದು, ವಾಯುವಿನಿಂದ ಸಹ ಬರ್ಕೊಳ್ದು, ಕೀಚುಗಳಿಂದ ಸಹ ಬರ್ಕೊಳ್ದು, ಕಾಷ್ಟದಿಂದ ಸಹ ಬರ್ಕೊಳ್ದು, ಮನೆಯಿರೋದ್ರಿಂದ ಸಹ ಬರ್ಕೊಳ್ದು, ಒದ್ದೆ ಇರೋದ್ರಿಂದ ಸಹ ಬರ್ಕೊಳ್ದು, ಮನೆ ಒಳಗಡೆ ಸಹ ಬರ್ಕೊಳ್ದು, ಮನೆ ಹೊರಗಡೆ ಸಹ ಬರ್ಕೊಳ್ದು, ಮೇಲ್ಗಡೆ ಸಹ ಬರ್ಕೊಳ್ದು, ಕೆಳಗಡೆ ಸಹ ಬರ್ಕೊಳ್ದು, ಜೀವ ಇರೋದ್ರಿಂದ ಸಹ ಬರ್ಕೊಳ್ದು, ಜೀವ ಇಲ್ಲದೆ ಇರೋದ್ರಿಂದ ಸಹ ಬರ್ಕೊಳ್ದು, ಚೇತನದಿಂದ ಸಹ ಬರ್ಕೊಳ್ದು, ಅಚೇತನದಿಂದ ಸಹ ಬರ್ಕೊಳ್ದು. ಮತ್ತೆ ಪ್ರಪಂಚದ ಸಮಸ್ತೂ ಬ್ರಹ್ಮ ಸೃಷ್ಟಿ, ಬ್ರಹ್ಮಾಂಡದ ಬ್ರಹ್ಮ ಸೃಷ್ಟಿಯ ಯಾವುದ್ರಿಂದ ಸಹ ಬರ್ಕೊಳ್ದು. ನನಗೆ 25 ಟೈಪ್ ಆಫ್ ಇನ್ಸೂರೆನ್ಸ್ ಪಾಲಿಸಿ ಕಡೆಗೆ ಯಾವ್ದಾದ್ರು ಐಟಮ್ ಮರ್ತೋಗಿರ್ಬೋದು ಅಂತ ಒಂದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಕೊಡ್ತಾರೆ, ಅದು ಎಲ್ಲ ಕವರ್ ಆಗುತ್ತೆ, ಅದನ್ನು ತಗೊಂಡ. ಈಗ ಅದನ್ನ ತಥಾಸ್ತು ಅಂದ್ರು ಬ್ರಹ್ಮದೇವರು. ಅಂದ ತಕ್ಷಣ ತನ್ನ ಗದೆಯನ್ನ ಎದೆಗೆ ಹಾಕಿ ಕುಣಿದು ಕುಪ್ಪಳಿಸಿ ನಾಟ್ಯಾಡಕ್ಕೆ ಪ್ರಾರಂಭ ಮಾಡಿದ. ಆಗ ನೋಡುತ್ತಾ ಇದ್ದಾರೆ ಇನ್ನೊಂದು ಕ್ಷಣ ಇಲ್ಲಿತ್ತು ಅಂತಂದ್ರೆ ತಮಗೆ ಆಪತ್ತು ಅಂತ ಬ್ರಹ್ಮದೇವರಿಗೆ ಗೊತ್ತಾಯಿತು. ತಕ್ಷಣ ಅಂತರ್ಧಾನರಾದರು. ಈಗ ಅರಮನೆಗೆ ನಿಧಾನವಾಗಿ ಹೆಮ್ಮೆಯಿಂದ ಬೀಗಿಕೊಂಡು ಅರಮನೆಗೆ ಬಂದು ಸೇರಿದ ಹಿರಣ್ಯಕಶಿಪು. ಹೊರಗಡೆ ಇಂಥ ದೈತ್ಯ, ಇಂಥ ರಾಕ್ಷಸ, ಇಂಥ ಬಲಿಷ್ಠ, ಇಂಥ ವಿಕ್ರಮಿ, ಇಂಥ ಪರಾಕ್ರಮಿ, ಸೋ ವೈಲೆಂಟ್ ಅಂಡ್ ಸೋ ಕ್ರೂಡ್ ಅಂಡ್ ಸೋ ಕ್ರೂಡ್ ಅಂಡ್ ಸೋ ಗ್ರೇಟ್ ಅಂಡ್ ಸ್ಟ್ರಾಂಗರಿ, ಮನೆ ಒಳಗಡೆ ಮಾತ್ರ ಒಂದಿಷ್ಟು ರಾಕ್ಷಸವಾಗಿರತಕ್ಕಂಥದ್ದಿಲ್ಲ. ಮನೆ ಒಳಗಡೆ ನೈಸಿ ಫ್ಯಾಮಿಲಿ ನೈಸಿಟೀಸು, ಫ್ಯಾಮಿಲಿ ವ್ಯಾಲ್ಯೂಸು, ಕಂಡ ಹೆಂಡತಿ ಮಕ್ಕಳು ಖುಷಿಯಾಗಿರ್ಬೇಕು. ಈಗ ಹರಿಣ್ಯಕಶಿಪು ಪಾಲಿಸೀಸ್ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಅಷ್ಟೇ, ಕೆಟ್ಟ ರಾಕ್ಷಸರು ದೈತ್ಯರ ಹೆಸರು ಮಕ್ಕಳು ಇರ್ಬೋದು, 4-5 ಜನ ಮಕ್ಕಳು ಅವನಿಗೆ, ಯಾರು ಹೆಸರಿಡೋದಕ್ಕೂ ಅಷ್ಟೇ ಕ್ರೂಡ್ ಆಗಿ ರೂಡ್ ಆಗಿ ರಾಕ್ಷಸರು ಅಂತ ಐಟಮ್ ಗೊತ್ತು ಕೂಡ ಹಾಕ್ಬಿಡ್ದು ಅದು ಹೆಸರಿಡಬೇಕು ಅಂತ. ಏನು ಹೆಸರಿಟ್ಟಿದ್ದ 4 ಜನ ಗಂಡು ಮಕ್ಕಳಿಗೆ? ಅಲ್ಲಾಗ ಅಲ್ಲಾಗ ಆಹ್ಲಾದ ಸಹ್ಲಾದ ಲಾದ ಅಂದ್ರೆ ಪ್ಲೆಸೆಂಟ್ ಆಗಿರೋದು, ಆಹ್ಲಾದ ಅಂತಂದ್ರೆ ಬ್ಯೂಟಿಫುಲ್ ಪ್ಲೇಸ್.
ಸಪ್ಲಾಗ ಅಂತಂದ್ರೆ ಸ್ಪೆಷಲಿ ಇನ್ ಎಕ್ಸ್ಟ್ರಾಡಿನರಿ ಪ್ರೆಸೆನ್ಸ್ ಪ್ರಹ್ಲಾದ ಅಂದ್ರೆ ಡಿವೈನ್ಲಿ ಪ್ರೆಸೆಂಟ್. ಈ ಪ್ರಹ್ಲಾದನ ಕಂಡ್ರೆ ವಿಶೇಷವಾಗಿರತಕ್ಕಂಥ ಪ್ರೀತಿ ಅವನಿಗೆ. ಯಾತಿಕವನ್ನು ಕಂಡ್ರೆ ವಿಶೇಷ ಪ್ರೀತಿ ಅಂದರೆ ಪ್ರಹ್ಲಾದ ಹೇಗಿದ್ದ ಅಂತ ಭಗವಂತ ಹೇಳ್ತಾ ಇದೆ. ಚಿಕ್ಕ ಮಗು, 5 ವರ್ಷದ ಮಗು ಹೇಗಿತ್ತಂತೆ ಅಂದ್ರೆ ದಾಸವತ್ ಸನ್ನತಾರಿ ಅಂದ್ರೆ, ಅಂದ್ರೆ ದೊಡ್ಡವರು ಯಾರು ಬರಲಿ ದಾಸಾನ ದಾಸರಾಗಿ ಶರಣು ಶರಣು ಅಂತ ಅವರ ಪಾದಗಳಿಗೆ ಪಡಪಟ್ಟು ಅವರ ಆಶೀರ್ವಾದ ಮಾಡಿಸ್ಕೊಂಡು ಆನಂದ ಭಾಷೆ ಸುರಿಸ್ತಾ ಇದ್ದ. ಅಷ್ಟು ವಿವೇಕ, ಅಷ್ಟು ಪ್ರಾಜ್ಞ, ಅಂತ ಅದ್ಭುತವಾದಂತ ದಾಸವತ್ ಸನ್ನದಾರಿ ಅಂದ್ರೆ. ಪಿತೃವತ್ ದೀನವತ್ಸಲಹ, ದೀನರಿಗೆ, ದುನ್ನವರಿಗೆ, ಅನಾಥರಿಗೆ, ಗುರುಗಳಿಗೆ, ನೊಂದವರಿಗೆ, ಬೆಂದವರಿಗೆ, ದುಃಖದವರಿಗೆ ಕಣ್ಣೀರು ಹಾಕತಕ್ಕಂಥವರಿಗೆ ತಂದೆ ಮಕ್ಕಳನ್ನ ಜೋಪಾನವಾಗಿ ಹೇಗೆ ಕಾಪಾಡ್ತಾನೋ ಹಾಗೆ ತಾನು ಕಾಪಾಡ್ತಾ ಇದ್ದ. ಮಾನಸ್ತಂಭ ವಿವರ್ಜಿತ ಪ್ರಹ್ಲಾದ, ಮಾನಸ್ತಂಭ ವಿವರ್ಜಿತ ಅವನಿಗೆ ಅಹಂಕಾರ, ಮತ್ಸರ, ದಂಭ, ದರ್ಪ, ಅಸೂಯೆ, ಅಸಹನೆ, ದುರಹಂಕಾರ, ನಾಟಕ ಯಾವ ದೇಶ ಅವರೇನು ಇರ್ತಿರ್ಲಿಲ್ಲ. ನಿರ್ಮತ್ಸರನಾಗಿರ್ತಿದ್ದ, ಸಮಚಿತ್ತನಾಗಿರ್ತಿದ್ದ, ಪ್ರಶಾಂತನಾಗಿರ್ತಿದ್ದ, ಮಾನ ಅವಮಾನಗಳ ಮೇಲೆ ಯಾವತ್ತೂ ನಿಂತ್ಕೊಳ್ತಾ ಇರಲಿಲ್ಲ. ಇಂಥ ಒಳ್ಳೆ ಮುದ್ದು ಮಗುನ ಅದು ರಾಜಭವನ, ಅದು ಹಿರಣ್ಯಕಶಿಪುವಿನಂತಹ ಮಹಾ ಚಕ್ರವರ್ತಿ, ಅವನ ಮುದ್ದಿನ ಮಗನ್ನ ನಾನು ಕಾರ್ಪೊರೇಷನ್ ಹೈಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಕ್ಕಂಥ, ಮತ್ತೆ ಏನು ಹಾರ್ವರ್ಡ್ಗೆ ಸೇರಿಸ್ತಾರೆ. ಹೌದು, ನನ್ಗೆ ಎಲ್ಲ ಸ್ಪೆಷಲ್ ಹಾರ್ವರ್ಡ್ ಲೆವೆಲ್ಗೆ ಹಾಕಬೇಕು. ಹಾರ್ವರ್ಡ್ ರಾಕ್ಷಸರ ಕುಲದ ಹಾರ್ವರ್ಡ್ ಯಾರು? ಶುಕ್ರಾಚಾರ್ಯರು, ಅವರೇ ಸ್ಟ್ಯಾಂಡರ್ಡ್ ಅವರು. ಬಟ್ ಅವ್ರು ಯಾರು ಅಂದ್ರೆ ಹಾರ್ವರ್ಡ್ ಕೆನ್ ಟೀಚ್ ಫಾರ್ ಡಾಕ್ಟರೇಟ್, ಪೋಸ್ಟ್ ಡಾಕ್ಟರಲ್ಲು, ಪಿ ಎಚ್ ಡಿ, ಎಮ್ ಎಸ್ ಸಿ ಮಾಡ್ಬೋದು ಹೊರತು ಎಲ್ ಕೆ ಜಿ, ಯು ಕೆ ಜಿ ಅವರು ಶುಕ್ರಾಚಾರ್ಯ. ಬಟ್ ಇವನಿಗೆ ಆ ಸ್ಟ್ಯಾಂಡರ್ಡೇ ಬೇಕು. ಹುಡುಗರು ಯಾರನ್ನ? ಶುಕ್ರಾಚಾರ್ಯರ ಮಕ್ಕಳು ಶಂಡಾಮರ್ಕರು ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಕೊಡಬಲ್ರು. ದೇ ಕೆನ್ ರಿಲೇಟ್ ಅಂಡ್ ಡೀಪ್ ವಿತ್ ದಿ ಎಲ್ ಕೆ ಜಿ ಅಂಡ್ ಯು ಕೆ ಜಿ. ಸರಿ, ಶುಕ್ರಾಚಾರ್ಯರ ಮಕ್ಕಳು ಶಂಡಾಮರ್ಕರನ್ನ ಕರೆದು ನಿಮಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೀನಿ, ಇನ್ಕ್ರಿಮೆಂಟ್ ಜಾಸ್ತಿ ಮಾಡ್ತೀನಿ, ಆ್ಯನ್ಯುವಲ್ ಗ್ರ್ಯಾಂಡ್ಸ್ ಎಕ್ಸ್ಟ್ರಾ ಕಳಿಸ್ತೀನಿ, ಮನೆಗೆ ತಿಂಡಿ ಊಟಕ್ಕೆ ಬೇಕಾದ ಪದಾರ್ಥಗಳು ಕಳಿಸ್ತೀನಿ, ನಮ್ಮ ಮಗುಗೆ ಸ್ಪೆಷಲ್ ಟ್ಯೂಷನ್ ಕೊಟ್ಟು ಚೆನ್ನಾಗಿ ಪಾಠ ಮಾಡ್ರಪ್ಪ, ಗುರುಕುಲ ಕಳಿಸ್ತಾ ಇದ್ದೀನಿ, ಕಳಿಸಿದ್ರು. ಸಿಕ್ಕಿ ಸಿಕ್ಕಿದ್ದು ಹೇಳ್ಕೊಡ್ಬೇಡಿ ಅವನಿಗೆ, ಟೆಕ್ಸ್ಟ್ ಬುಕ್ ನಾನೇ ಪ್ರಿಂಟ್ ಮಾಡ್ಕೊಡ್ತೀನಿ. ಅದು ಟೆಕ್ಸ್ಟ್ ಬುಕ್ ಅಂದರೆ ಇರೋ ಟೆಕ್ಸ್ಟ್ ಬುಕ್ ಉಂಟಮ್ಮಲ್ಲ, ಸಿಲೆಬಸ್ ನಾನೇ ಪ್ರಿಪೇರ್ ಮಾಡ್ತೀನಿ. ಸೊ ಇವನ್ ಸಿಲೆಬಸ್, ಹಿರಣ್ಯಕಶಿಪು ಸಿಲೆಬಸ್, 14 ಲೋಕಕ್ಕೆ ದೊರೆ ಯಾರು? ಮೊದಲನೇ ಪಾಠ ಹಿರಣ್ಯಕಶಿಪು ಸರ್. ಎರಡನೇದು ಜಗತ್ತಿನ ಎಲ್ಲ ದೇವತೆಗಳು ಹೆದರ್ಕೊಂಡು ಬೆದರ್ಕೊಂಡು ಬಗ್ಗೆ ನಮಸ್ಕಾರ ಮಾಡಿ ದಿನ ಶರಣು ಶರಣು ಅಂತ ಬರೋದು ಯಾರ ಹತ್ರನೋ ಹಿರಣ್ಯಕಶಿಪು ಸರ್. ಎರಡನೇ ಪಾಠ ಮುಗಿಯಿತು. ಮೂರನೇ ಪಾಠ ಎಲ್ಲ ಗ್ರಹಗಳು, ತಾರೆಗಳು, ನೀರಿಕೆಗಳು, ಸೂರ್ಯ ಚಂದ್ರ ಹೆದರ್ಕೊಂಡು ಬೆದರ್ಕೊಂಡು ಯಾರು ಮನುಷ್ಯದ ಕಾಲಿಗೆ ಕಟ್ಟಾಕೊಂಡು ಅಯ್ಯೋ ಅಪ್ಪ ಅಂತ ನರಿತಿರ್ತಾರೆ ಸರ್. ಹಿರಣ್ಯಕಶಿಪು ಮುಂಚೆ ಸರ್ ಈ ಪಾಠ ಇವನ್ನೆಲ್ಲ, ಇವನ್ ಸಿಲೆಬಸ್, ಟೆಕ್ಸ್ಟ್ ಬುಕ್ ಎಲ್ಲ ಇದೇ ಪಾಠಗಳು ಕೊಟ್ಟ. ಇಲ್ಲಿ ಫಸ್ಟ್ ಸೆಮಿಸ್ಟರ್ ಪೂರ್ತಿ ಇದೇ ಹೇಳ್ಕೊಟ್ರು. ಏನ್ ಹೇಳ್ಕೊಟ್ರು? ಹರಿ 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 ಅಂತ ಬರೀ ಹರಿ ಮಗ್ನ ಆಗಿದ್ದ. ಫಸ್ಟ್ ಸೆಮಿಸ್ಟರ್ ಮುಗೀತು, ಆಲ್ರೆಡಿ ಡಿಕ್ಲೇರ್ ಆಯ್ತು, ಅರಮನೆ ಕರ್ಕೊಂಡ್ರು. ನನ್ನ ಮುದ್ದಿನ ಮಗು ಬರುತ್ತಲ್ಲ ಅಂತಂದ್ಬಿಟ್ಟು ಹಿರಣ್ಯ ಕಶಿಪು ಪಾರ್ಲಿಮೆಂಟ್ಗೆ ಅರ್ಧ ದಿನ ರಜೆ ಡಿಕ್ಲೇರ್ ಮಾಡ್ದೆ. ನಾನು ಅರಮನೆಗೆ ಬಂದ, ಮುದ್ದಿನ ಮಗನ ತರಂಗ ಕೊಡಿಸ್ಕೊಂಡ. ಈ ಮಗು ಫಸ್ಟ್ ಬಂಗಾರ 6 ಆಯ್ತಲ್ಲ ಹೋಗಿ ಗುರುಕುಲಕ್ಕೆ, ಏನೇನು ಕಲ್ತಿತ್ತನು ಎಲ್ಲ ಹೇಳ್ಬೇಡ, ಒಂದೇ ಒಂದು ಪಾಠ ಹೇಳಪ್ಪ. ಆಗ ಮಗು ಹೇಳ್ತಾ ಇದೆ, ತತ್ಸಾಗಿ ಮಧ್ಯ ಸರ್ವರಿಗೆ ನಾವು ಸದಾ ಸಮಗ್ರ ವಿಯಾಮ ಸಂಗ್ರಹ ಹಿತ್ವಾತ್ಮ ಪಾಪ ಅಂದ್ರೆ ಒಂದು ಕೂಡ ನನ್ನ ಧರ್ಮಾಶ್ರೀಯಕ. ಅಪ್ಪ ಮುದ್ದಿನ ತಂದೆ ಜಗತ್ತಿನಲ್ಲಿ ಎಲ್ಲರೂ ತಮ್ಮ ಅಧಪತನಕ್ಕೆ ಕಾರಣ ಆಗಿರತಕ್ಕಂತಹ ಅಹಂಕಾರದಲ್ಲಿ, ಮಮಕಾರದಲ್ಲಿ, ಸಾಂಸಾರಿಕ ವಿಷಯ ಭೋಗಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಕತ್ತಲು ಕತ್ತಲು, ಕತ್ತಲು ಕತ್ತಲು, ಸುತ್ತಲು ಕತ್ತಲು, ಈ ವಿಷಯ ವಿಷಾಣ ವಿಷಮ ಪದಾರ್ಥಗಳ ಕತ್ತಲಿನಲ್ಲಿ ಎಲ್ಲ ಮುಳುಗಿ ಪ್ರತಿಯೊಬ್ಬರು ಕಣ್ಣೀರು, ಪ್ರತಿಯೊಬ್ಬರು ಯಾತನೆ, ಪ್ರತಿಯೊಬ್ಬರು ದುಃಖ, ಪ್ರತಿಯೊಬ್ಬರು ರೋಗ, ಪ್ರತಿಯೊಬ್ಬರು ನರಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಬೇಜಾರು ಬೇಸರ. ಯಾಕೆ? ವಿಷಯ ಪದಾರ್ಥಗಳಲ್ಲಿ ಸಂಸಾರದಲ್ಲಿ ಮುಳುಗೋಗಿರೋದ್ರಿಂದ. ಈ ಕತ್ತಲಿಂದ ಬೆಳಕಿಗೆ ಬರಬೇಕಾದ್ರೆ, ರೋಗದಿಂದ ಆರೋಗ್ಯಕ್ಕೆ ಬರಬೇಕಾದ್ರೆ, ದುಃಖದಿಂದ ಸುಖದ ಕಡೆಗೆ ಬರಬೇಕು ಅಂತಂದ್ರೆ, ಸಜ್ಜನರ ಸಹವಾಸ ಆಗಬೇಕು, ದುಃಖ ನೋವು ಅಂಧಕಾರ ತೊಡಗಬೇಕು, ಸುಖ ಸಮಾಧಾನ ನೆಮ್ಮದಿ ಶಾಂತಿ ಬರಬೇಕು,
ಸಜ್ಜನರ ಜೊತೆ ಬಂದು ದೈವಕ್ಕೆ ಬಾಗಬೇಕು, ಹರಿಸ್ಮರಣೆ ಮಾಡಬೇಕು. ಅವರ ಅದ್ಯಾವುದು ಹರಿಸ್ಮರಣೆ, ಸಜ್ಜನ ಸಂಘ, ಸತ್ಸಂಗ, ಸುಖ ಇಲ್ಲದೇ ಇರತಕ್ಕಂತ ಅರಮನೆಯಲ್ಲಿ ರಾಜನ ಹತ್ರ ಕೂತಿರೋದಕ್ಕಿಂತ ಅದೆಲ್ಲ ಇರತಕ್ಕಂತ ಕಾಡಲ್ಲಿ ಇರುವಷ್ಟು ವಾಸಿ. ಇದು ಫಸ್ಟ್ ಸೆಮಿಸ್ಟರ್ ನಾನು ತಿಳಿದಿರೋ ಎಂತ ಕೋಪ ಬರುತ್ತೆ ಅವನ ರಾಜನಿಗೆ ಅಂದ್ರೆ ಗುರುಗಳನ್ನ ಕರಿತ ನಾನು ಕೊಟ್ಟು ಟೆಕ್ಸ್ಬುಕ್ ಆಗಿ ನೀನು ಆದ್ರೆ ಪಾಠ ಅವ್ರು ಹೇಳ್ತಾರೆ ದೇವರಣ್ಣ ನಾನು ನೀವು ಕೊಟ್ಟು ಸಿಲೆಬಸ್ ನೀವು ಕೊಟ್ಟು ಟೆಕ್ಸ್ಬುಕ್ ಬಿಟ್ಟು ಬೇರೆ ಮಾಡಿಲ್ಲ ಮತ್ತೆ ಇದೇನು ಹೊಸ ಚೇಷ್ಟೆ ಬಿಟ್ಟಿದ್ಯಾ ನಾನು ಹೇಳ್ಕೊಟ್ಟಿಲ್ಲ ನೀವು ಹೇಳ್ಕೊಟ್ಟಿಲ್ಲ ಏನಿದು ಇಲ್ಲ ಫಸ್ಟ್ ಸೆಮಿಸ್ಟರ್ ಏನು ಆಮೇಲೆ ಹೇಳಲಿಕ್ಕೆ ಇಟ್ಕೊನೆ ಮೈಂಡ್ ಅಪ್ಲೈ ಮಾಡಿಲ್ಲ ಏನಾಗಿರ್ಬೋದು ಅವ್ರ ಪಾಪ ಇರೋದಕ್ಕೆ ಹೇಳ್ಕೊಟ್ಟಿರಲಿಲ್ಲ ಬಟ್ ಇವ್ರಿಗೆ ಹೊಸ ವಿಚಾರಗಳು ಬಂದಿದೆ ಎಲ್ಲಿಂದ ಬರ್ಬೋದು ಅದು ಆಶ್ರಮ ಗುರುಕುಲ ಋಷಿಗಳು ಮನೆಗಳು ಎಲ್ಲ ಕಡೆ ಬರ್ತಾ ಇರ್ತಾರೆ ನಾರದ್ರು ಎಲ್ಲ ಕಡೆ ಹೋಗ್ತಿರ್ತಾರೆ ನಾರದ್ರು ಆಪೋಸಿಷನ್ ಪಾರ್ಟಿಗೆ ಸೇರಿದ್ರು ಆಪೋಸಿಷನ್ ಪಾರ್ಟಿಗೆ ಸೇರಿದ ನಾರದ್ರು ಗೊತ್ತಿಲ್ಲದೆ ಹಾಗೆ ಮಲ್ಲಿಗೆ ಬಂದು ಮಗನಿಗೆ ಟ್ರೈನ್ ಮಾಡ್ ಮಾಡಲು ಪಾಸಿಬಿಲಿಟಿ ಇದೆ ಗುರುಗಳು ಕಷ್ಟ ಇಲ್ಲ ಅಂತಂದು ಸೆಕೆಂಡ್ ಸೆಮಿಸ್ಟರ್ ಸಿಕ್ಕಂತೆ ಅವರು ಆಶ್ರಮದ ಎಲ್ಲ ಕಾಂಪೌಂಡ್ ಒಳಗಡೆ ಹೈಟನ್ ಮಾಡಿ ಸೆಕ್ಯೂರಿಟಿ ಗೇಟ್ ಇಟ್ಟು ಸಿಸಿ ಟಿ ವಿ ಇಟ್ಟು ಸೆಕೆಂಡ್ ಸೆಮಿಸ್ಟರ್ ಮುಗಿಯೋವರೆಗೂ ಹೊರಗಡೆಯಿಂದ ಅವ್ರಿಗೊಬ್ಬ ಹಾಕೊಂಡು ಹೊರಗಡೆಯಿಂದ ಅವ್ರಿಗೊಬ್ಬ ಬರ್ಕೊಂಡು ಹಂಗೆ ಮ್ಯಾನೇಜ್ ಮಾಡಿದ್ರು ಆಯಿತು ಕರ್ಕೊಂಬಂದ್ರೆ ಗುರುಗಳು ಪ್ರಹ್ಲಾದನ ಕೇಳಿದ್ರು ಅಪ್ಪ ದೇವರ ಬಗ್ಗೆ ನಾವು ಹೇಳ್ಕೊಟ್ಟಿಲ್ಲ ಧರ್ಮದ ಬಗ್ಗೆ ಹೇಳ್ಕೊಟ್ಟಿಲ್ಲ ಪ್ರತಿಯೊಂದನೇ ಹೇಳ್ಕೊಟ್ಟಿಲ್ಲ ಆದರೂ ಇವೆಲ್ಲ ನೀನು ಭಾಳ ದೊಡ್ಡದಾಗಿ ಮಕ್ಕಳು ಎಷ್ಟು ಮಾಡ್ತೀನಿ ಎಲ್ಲಿಂದ ಕಲ್ತ್ಕೊಂಡು ಅವ್ನು ಹೇಳಿದ್ರು ನೀವು ಹೇಳಿಕೊಟ್ಟಿಲ್ಲ ಅಲ್ಲ ನಾನು ಕಲ್ತ್ಕೊಂಡಿಲ್ಲ ಕಲ್ತ್ಕೊಂಡೆ ಅಂತಲ್ಲ ಅದು ನಾನೊಂದು ಸಣ್ಣ ಕಬ್ಬಿಣದ ಚೂರು ಕಬ್ಬಿಣದ ತುಂಡು ಜಡ ಮೊಬಿಲಿಟಿ ಇಲ್ಲ ಮೊಬಿಲಿಟಿ ಇಲ್ಲ ವೈಯಕ್ತಿಕವಾಗಿರತಕ್ಕ ಅಸ್ತಿತ್ವ ಇಲ್ಲ ಚಲನ ಶಕ್ತಿ ಇಲ್ಲ ಚೇತನ ಶಕ್ತಿ ಇಲ್ಲ ಕಬ್ಬಿಣದ ತುಂಡಷ್ಟೇ ನಾನು ಆದರೆ ಇದು ಕಬ್ಬಿಣ ತುಂಡಾಗಿ ಶತಮಾನ ಆದರೂ ಹಾಗೆ ಬಿದ್ದಿರುತ್ತೆ ಅದರ ಹತ್ತಿರ ಒಂದು ಮ್ಯಾಗ್ನೆಟ್ ಬಂದರೆ ಅಯಸ್ಕಾಂತ ಬಂದರೆ ಸೂಜಿಕಲ್ ಬಂತು ಅಂದರೆ ನನಗೆ ಚೈತನ್ಯ ಶಕ್ತಿ ಇಲ್ಲದೆ ಹೋದರು ಹೇಗೆ ಎಳ್ಕೊಳುತ್ತೋ ಹೇಗೆ ಸೆಳ್ಕೊಳುತ್ತೋ ಹಾಗೆ ಪರಮಾತ್ಮ ಭಗವಂತ ಹರಿ ಅವನು ಆ ಮ್ಯಾಗ್ನೆಟ್ ನನ್ನನ್ನು ಸೆಳ್ಕೊಂಡು ನನ್ನೆಲ್ಲ ಚೈತನ್ಯ ಶಕ್ತಿ ನನಗೆ ಆ ಮ್ಯಾಗ್ನೆಟ್ ಹೇಳ್ಕೊಂಡ್ರಿಂದ ನನಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಬರ್ತಾನು ಯಾರೂ ಹೇಳ್ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಯಾರ ಮೇಲೂ ಸಂಶಯ ಪಟ್ಟು ಯಾರನ್ನೂ ಚಿತ್ರಹಿಂಸೆ ಕೊಟ್ಟು ಯಾರಿಗೂ ಹೊಡೆದು ಬರೆದು ಅನ್ಯಾಯ ಮಾಡಬೇಡಿ ನನ್ನನ್ನು ಯಾರು ಬಲವಂತ ಮಾಡಿಲ್ಲ ಈಗ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳಿದ್ರು ನಿಮ್ಮಪ್ಪ ಪರ್ಮಿಷನ್ ಕೊಟ್ಟಿದ್ದಾನೆ ನಿನ್ನ ಸರಿಯಾಗಿ ಬುದ್ಧಿ ಕಲಿಸುವಂತ ನಿನ್ ಹೊಡಿಬಹುದು ಪಡಿಬಹುದು ಅಂತ ಹೇಳಿ ಹೊಡೆದ್ರು ಬಡಿದ್ರು ಹೆದರಿಸಿದ್ರು ಹೊಡಿಸಿದ್ರು ವಿಚಿತ್ರ ಶಿಕ್ಷೆ ಕೊಟ್ಟರು ಏನು ಬೇಕಾಗದೇ ಇರೋ ಎಲ್ಲ ಪಾಠಗಳು ಅವ್ನ ತಲೆಗೆ ಕುಡ್ತಿದ್ರು ಅವ್ರಿಗೆ ಸಮಾಧಾನ ಆಯ್ತು ಚೆನ್ನಾಗಿ ಚಚ್ಚಿದೀವಿ ಅದಕ್ಕೆ ಕುಡ್ತಿದ್ದೀವಿ ಸೆಕೆಂಡ್ ಸೆಮಿಸ್ಟರ್ ಮುಗೀತು ಈಗ ಪಾಠ ನಿಮ್ಮ ಮಕ್ಕಳನ್ನ ಅದೇನೇ ಕೊಟ್ಟಿದ್ರು ಆಮೇಲೆ ಒಂದು ಅಗ್ರಿಮೆಂಟ್ ಆಗುತ್ತೆ ಸೆಕೆಂಡ್ ಸೆಮಿಸ್ಟರ್ ಮುಗಿಸ್ಕೊಂಡು ಹೊರಡಕ್ಕೆ ಮುಂಚೆ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಾರೆ ಗುರುಗಳು ಅವನು ಏನು ಅಗ್ರಿಮೆಂಟ್ ಅಂದರೆ ನಿಮ್ಮ ತಲೆ ಒಳಗೆ ಏನಾದರೂ ಐಡಿಯಾಲಜಿ ಇತ್ತು ನಿಮ್ಮ ಅಪ್ಪನ ಹತ್ರ ನಾವೇನು ಹೇಳ್ತಿದ್ದೀವೋ ಅಷ್ಟನ್ನು ವಾಮಿಟ್ ಮಾಡಿ ಬಂದ ಬಂದ ತಕ್ಷಣ ಕೂಡಿಸ್ಕೊಂಡ ಮಗುವನ್ನ ಸೆಕೆಂಡ್ ಸೆಮಿಸ್ಟರ್ಲಿ ಸ್ಟೀಕನ್ ಎಕ್ಸ್ಟ್ರಾ ಪಾರ್ಕಿಂಗ್ ಎಕ್ಸ್ಟ್ರಾ ಎಲ್ಲ ಅವಕಾಶ ಮಾಡಿಕೊಟ್ರು ಏನೇ ಕಲ್ತಿದ್ಯೋ ಆ ಮಗ ಹೇಳ್ದ ಅಪ್ಪ ಲಾಸ್ಟ್ ಸೆಮಿಸ್ಟರ್ ಅಷ್ಟು ಗೊತ್ತಾಗಿಲ್ಲ ಒಂದೇ ಪಾಠ ಕಲ್ತಿದ್ದೆ ಇವಾಗ ಒಂಬತ್ತು ಪಾಠ ಕಲ್ತಿದ್ದೀನಿ ಕಣ ನಾನು ಅವನಿಂದ ನನ್ನ ಮಗನಲ್ಲಿ ನೀನು ಒಂದು ಅಂದ್ರೆ ಒಂಬತ್ತು ನನಗೆ ಗೊತ್ತು ಒಂಬತ್ತು ಬೇಡ ಅದ್ರ ಒಂದು ಪಾಠ ಹೇಳ್ಕೊಡಪ್ಪ ನನಗೆ ಖುಷಿ ಆಗುತ್ತೆ ಒಂದು ಒಂದೇ ಒಂದು ನಾನು ಹೇಳ್ಕೊಟ್ರೆ ಪಾಠ ನೀ ಕಲ್ತಿದ್ಯಾ ಅಂದ್ರೆ ಖುಷಿ ಆಗುತ್ತೆ ಹೇಳಪ್ಪ ಹಾಗೆ ಹೇಳಿದ ಶ್ರವಣ ಕೀರ್ತನ ವಿಷ್ಣು ಸ್ಮರಣ ಪಾದಿಸೋದನ್ನು ಮರ್ಚನಂ ಮಂದನಂ ದಾಸನ ಸತ್ಯ ಮಾತನಾಡಿದ್ದೇನೆ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ಎಕ್ಸುಬರೆನ್ಸ್ ಅಲ್ಲಿ ಉತ್ಸಾಹದಲ್ಲಿ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ಶ್ರವಣಂ ಕೀರ್ತನ ಅಷ್ಟು ಒಂಬತ್ತು ಬೆಳಕನ್ನು ಯಾವ್ದಾದ್ರು ನನಗೆ ಒಂದಾದ್ರು ನನಗೆ ಮಾಡಿ ನಾನು ಸಮಾಧಾನ ಹಾಕ್ತೀನಿ ನಿನಗೆಲ್ಲ ಪೋ ಇನ್ಯಾರಿಗೆ ಸರಿಯಾಗಿ ಕೇಳಿಸ್ಕೊಳಪ್ಪ ಶ್ರವಣಂ ಕೀರ್ತನ ವಿಷ್ಣು ಆ ವಿಷ್ಣುವಿಗೆ ಮಾಡಬೇಕಿಲ್ಲ ಎಂಥ ರೋಷ ಬಂತು ಅಂದ್ರೆ ಎದ್ದ ಸ್ಫೋಟಗೊಂಡ ಗುಡ್ಡಗದ ಸಿಡಿಲ್ಲ ಗುಡುಗ ಸಿಡಿಲಿಂದ ರೋಷದಿಂದ ವಿಚಿತ್ರವಾಗಿ ಅವರ ಚಂಡಾಮರಕರನ್ನ ಕರೆಸಿದ ಇದೇನು ಪಾಠ ಹೇಳ್ಕೊಟ್ಟಿದ್ದೀರಿ ರೀ ನಾನು ಕೊಟ್ಟಿರೋ ಸಿಲೆಬಸ್ ಏನು ಈ ಕೋಲಿ ಹೇಳ್ತಾರೋ ಸಿಲೆಬಸ್ ಏನು ಯಾರು ಹೇಳ್ಕೊಟ್ರು ಅಂತ ಗುರುಗಳು ಹೇಳ್ತಾರೆ ನಮತ್ ಪ್ರಣೀತ ನಬರ ಪ್ರಣೀತ ನಾವು ಹೇಳ್ಕೊಟ್ಟಿಲ್ಲ ಬೇರೆಯವರು ಅವನಿಗೆ ಹೇಳ್ಕೊಟ್ಟಿಲ್ಲ ಅವನಿಗೆಲ್ಲ
ನೀವು ಹೇಳ್ಕೊಟ್ಟಿಲ್ಲ, ಬೇರೆಯವ್ರು ಹೇಳ್ಕೊಟ್ಟಿಲ್ಲ, ಈ ವಿಚಾರ ಶ್ರವಣ ಕೀರ್ತನ ಸ್ಮರಣ ಬಾಲಜೀವನ ಅರ್ಚನ ವಂದನ ದಾಸ್ಯ ಸತ್ಯ ಆತ್ಮ ಇಷ್ಟೆಲ್ಲ ಅವನ ತಲೆಗೆ ನೀವು ಹೇಳ್ಕೊಟ್ಟಿಲ್ಲ, ಬೇರೆಯವ್ರು ಹ್ಯಾಂಗ್ ಹೋಗ್ತದ? ಗುರುಗಳು ಹೇಳ್ತಾರೆ, ನೈಸರ್ಗಿಕ ಮತಿರಸ್ಯ ರಾಜ ಬೈ ನೇಚರ್ ಬೈ ಬರ್ತ್ ಬೈ ಝೋನ್ ಆಟಿಟ್ಯೂಡ್ ಇಟ್ ಹ್ಯಾಸ್ ಕಮ್ ಟು ಹಿಮ್. ಯಾರು ಹೇಳಿಕೊಟ್ಟಿದ್ದಲ್ಲ ಅಷ್ಟೊತ್ತಿ ಪ್ರಹ್ಲಾದನೆ ಹೇಳ್ದ. ಅಪ್ಪ ಪರಮಾತ್ಮನಲ್ಲಿ ಜ್ಞಾನ, ಪರಮಾತ್ಮನಲ್ಲಿ ಪ್ರೀತಿ, ಪರಮಾತ್ಮನಲ್ಲಿ ಭಕ್ತಿ ಇದೆಲ್ಲ ಕೂತ್ಕೊಂಡು ಹೇಳಿಕೊಟ್ಟರೆ ಬರುವಂತದಲ್ಲಪ್ಪ. ಮಹಾನುಭಾವರ ದರ್ಶನ, ಸಜ್ಜನರ ಸಂಪರ್ಕ, ದೈವಿಕವಾಗಿ ಒಳಗೆ ಬಂದು ಅವರ ಆಶೀರ್ವಾದದ ಬಲ ಫಲರೂಪವಾಗಿ ಬಂದಾಗ ಇದೆಲ್ಲ ಸಿಕ್ಕುತ್ತೆ, ದಕ್ಕುತ್ತೆ, ಒಳ್ಳೆ ಜ್ಞಾನ ಬರುತ್ತೆ. ಅಷ್ಟು ಇದೆಲ್ಲ ನಾನು ನಿಮ್ಗೆ ಹೇಳಿದ್ರೆ ಅರ್ಥವಾಗಲ್ಲ ಸ್ವಾರ್ಥಿಗಳಿಗೆ, ಇದೆಲ್ಲ ಅರ್ಥ ಆಗುತ್ತ. ಈಗ ಕೃಂದಾಮಂಡಲ ಆಗಿರತಕ್ಕಂಥ ಹಿರಣ್ಯಕಶಿಪು ಕೊಂದು ಬಿಡಿ ಇಂಥ ಮಗನ್ನ ಇಟ್ಕೊಂಬೋದಕ್ಕಿಂತ ಕಳಕುಮದೇ ವಾಸಿ ಕೊಂದು ಬಿಡಿ ಈಟಿ ಕೊಡಿ ಅಂತಂದ, ಈಟಿಯಿಂದ ತಿಳಿದ್ರಿ ತಿಳಿದ್ರಿ ಏನಾಗ್ಲಿಲ್ಲ. ಸರಿ ಸಿಂಹದ ಬಾಯಿಗೆ ಹಾಕಿ ಅಂದ, ಸಿಂಹದ ಬೋನ್ ಕಟ್ಟಿದ್ರು ಏನೂ ಆಗ್ಲಿಲ್ಲ. ಬೆಟ್ಟದಿಂದ ತಳ್ಳಿ ಅಂದ, ಬೆಟ್ಟದಿಂದ ತಳ್ಳಿದ್ರು ಹೂವಿನ ಹಾಗೆ ಕೆಳಗಡೆ ಬಂದು ಹೋದ. ಸಮುದ್ರದಲ್ಲಿ ತಳ್ಳಿ ಅಂದ್ರು, ಸರ್ಪಗಳ ಬುಟ್ಟಿಗೆ ತಳ್ಳಿ ಅಂತಂದ್ರು, ಬೆಂಕಿಗೆ ಹಾಕಿದ್ರು, ಎಲ್ಲೆಲ್ಲ ಹಾಕಿದ್ರು. ಹರಿ 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 ಅನ್ನ ಪ್ರಾಣಿ ಹರಿ ಅನ್ನು ಬಿದ್ದರೆ ನರ ಹರಿ ಯಾಣಿ ಅಂತ ಹರಿನಾಮ ಸ್ಮರಣೆ ಮಾಡ್ಕೊಂಡು ಏನೋ ಹೂವ ಬಂದು ಹಾಗೆ ಸುಖವಾಗಿ ಮತ್ತೆ ವಾಪಸ್ಸು ಬರ್ತಾ ಇಲ್ಲ. ಕಡೆ ಗುರುಗಳಿಗೆ ಬೇಸರವಾಗಿ ಗುರುಗಳು ಹೇಳ್ತಾರೆ, ಒಂದು ಲಾಸ್ಟ್ ಚಾನ್ಸ್ ಎದುರು ಕೊಡ್ತಾರೆ, ನೀವು ಒಂದು ಲಾಸ್ಟ್ ಚಾನ್ಸ್ ಕೊಟ್ಬಿಡಿ. ಏನು ನಮ್ಮ ಅಪ್ಪ ತಮ್ಮ ತಪಸ್ ಮುಗಿದಿದೆ, ಶುಕ್ರಾಚಾರ್ಯ ಬರ್ತಾರೆ, ಈಸ್ ಮೋಸ್ಟ್ ಕ್ಯಾಪಬಲ್ ಎಕ್ಸ್ಟ್ರಾಡಿನರಿ, ಎಂತೆಂಥವ್ರನ್ನೋ ರಿಪೇರಿ ಮಾಡಿದ್ದಾರೆ, ನಿಮ್ಮ ಮುನ್ನೆ ರಿಪೇರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಮಗ ಯಾವ ಲೆಕ್ಕ ಕಳಿಸಿ ಲಾಸ್ಟ್ ಚಾನ್ಸ್ ಕೊಡೋಣ. ಅದರಲ್ಲಿ ಇಂಥ ಮಕ್ಕಳನ್ನೇ ಮುಂದೆ ನಿಮಗಿಂತ ಹೆಚ್ಚು ರಾಕ್ಷಸ ಜನಾಂಗದ ನಾಯಕರಾಗ್ತಾರೆ, ದೇವರ ದ್ವೇಷ ಮಾಡ್ತಾರೆ, ಇಂಥವ್ರು ಬಿಟ್ಬಿಡಿ ಲಾಸ್ಟ್ ಚಾನ್ಸ್. ಆಯ್ತು ನಿಮ್ಮ ಮಾತು ಕೇಳಿದ್ವಿ ಸರಿ ಮಾಡಿ ಅಂತ ಕಳಿಸಿದ. ಬರೋವಾಗ ಕೇಳಿದ್ರು, ನಮಗೆ ಗೊತ್ತಿಲ್ವಲ್ಲ ಅದೇನು ಅರ್ಚನ ಅಂದ್ರಿ, ಕೀರ್ತನ ಅಂದ್ರಿ, ನಮಸ್ಕಾರ ಅಂದ್ರಿ, ಏನು ಅದು ಯಾರು ಹೇಳ್ಕೊಟ್ರು, ಅದಂದ್ರೆ ಅರ್ಥ ಏನು? ಗುರುಗಳು ಅವ್ರು ಹೇಳ್ತಾನೆ ನೋಡಿ, ಬದುಕಿರು ಜಾತಿ ಗೊತ್ತೇನ್ರಿ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ. ಶ್ರವಣ ಅಂದ್ರೇನು ಸ್ವಾಮಿ? ಪರಮಾತ್ಮನ ಕೀರ್ತಿ ಮಾಡ್ತಾರಲ್ಲ ಅದನ್ನು ಕೇಳಬೇಕು, ಪುರಾಣಗಳನ್ನು ಕೇಳಬೇಕು, ಆಧ್ಯಾತ್ಮಗಳನ್ನು ಕೇಳಬೇಕು, ದೇವರ ಕಥೆ ಕೇಳಬೇಕು, ಜ್ಞಾನ ಮಾರ್ಗವನ್ನು ಕೇಳಬೇಕು, ಉಪಾಸನಾ ಮಾರ್ಗ ಕೇಳಬೇಕು, ಯೋಗ ಮಾರ್ಗವನ್ನು ಕೇಳಬೇಕು, ಪ್ರಾಣಾಯಾಮದ ಬಗ್ಗೆ ಕೇಳ್ಕೋಬೇಕು, ಧಾರಣೆಗಳ ಬಗ್ಗೆ ಕೇಳ್ಕೋಬೇಕು, ಜ್ಞಾನಿಗಳ ಬಗ್ಗೆ ಕೇಳ್ಕೋಬೇಕು, ಕೀರ್ತಿ ಕ್ಷೇತ್ರಗಳ ಬಗ್ಗೆ ಕೇಳ್ಕೋಬೇಕು, ದಾನ ಧರ್ಮದ ಬಗ್ಗೆ ಕೇಳ್ಕೋಬೇಕು, ವ್ರತ ನಿಯಮ ಅನುಷ್ಠಾನದ ಬಗ್ಗೆ ಕೇಳ್ಕೋಬೇಕು, ಮತ್ತೆ ಮುದ್ರೆಗಳ ಬಗ್ಗೆ, ಆಸನಗಳ ಬಗ್ಗೆ, ಪ್ರಾಣವಾಯುಗಳ ಬಗ್ಗೆ ಕೇಳ್ಕೋಬೇಕು, ಚಂದ್ರನ ಬಗ್ಗೆ, ಸೂರ್ಯನ ಬಗ್ಗೆ, ನಕ್ಷತ್ರದ ಬಗ್ಗೆ, ಗ್ರಹಗಳ ಬಗ್ಗೆ, ಲೋಕಗಳ ಬಗ್ಗೆ, 14 ಲೋಕಗಳ ಬಗ್ಗೆ ಕೇಳ್ಕೋಬೇಕು, ಜ್ಞಾನದ ಬಗ್ಗೆ, ರಾಗದ ಬಗ್ಗೆ, ಭಾವದ ಬಗ್ಗೆ, ಕಾಲದ ಬಗ್ಗೆ ಕೇಳ್ಕೋಬೇಕು, ವಾದ್ಯಗಳ ಬಗ್ಗೆ ಕೇಳ್ಕೋಬೇಕು, 64 ಕಲೆಗಳ ಬಗ್ಗೆ ಕೇಳ್ಕೋಬೇಕು, 33 ಕೋಟಿ ದೇವತೆಗಳ ಬಗ್ಗೆ ಕೇಳ್ಕೋಬೇಕು, ಎಲ್ಲಕ್ಕಿಂತ ಹೆಚ್ಚು ನಮ್ಮ ಜೊತೆಯಲ್ಲೇ ಇರತಕ್ಕಂಥ ಸಜ್ಜನರ ವಿಚಾರಗಳನ್ನು ಕೇಳ್ತಿರ್ಕೋಬೇಕು. ಕೀರ್ತನ ಅಂದ್ರೆ ಏನು ಹೇಳ್ತಾನೆ, ಕಲಿಯುಗ ಅಂತ ಬರುತ್ತೆ, ಅಲ್ಲಿ ಕೀರ್ತನೇ ಸಾಧನ. ಪರಮಾತ್ಮನನ್ನು ಕೀರ್ತಿಸಬೇಕು, ಅವನನ್ನು ಕೀರ್ತಿ, ಅವನ ತೀವ್ರ ಅಂತ್ಯಗಳನ್ನು ಕೀರ್ತಿಸಬೇಕು. ಪರಮಾತ್ಮನ ಲೀಲೆ, ಪರಮಾತ್ಮನ ಮಹಿಮೆ, ಪರಮಾತ್ಮನ ಮಹತಿ, ಪರಮಾತ್ಮನ ಭೂತಿ, ಪರಮಾತ್ಮನ ವಿಭೂತಿ, ಪರಮಾತ್ಮನ ಅವತಾರ, ಪರಮಾತ್ಮನ ಅಂಶ, ಪರಮಾತ್ಮನ ರೂಪ, ಪರಮಾತ್ಮನ ವೇಷ, ಪರಮಾತ್ಮನ ಭೂಷಣ, ಇದೆಲ್ಲವನ್ನು ಕೀರ್ತಿಸ್ತಾ ಇರಬೇಕು. ಅವನ ಯಶಸ್ಸು, ಅವನ ಕೀರ್ತಿ, ಅವನ ಪ್ರತಾಪ, ಅವನ ಪ್ರಶಸ್ತಿ ಇದನ್ನು ಮನ್ನಿಸ್ತಾ ಇರಬೇಕು. ಅವನನ್ನು ಕೀರ್ತನೆ ಮಾಡುವಾಗ ಕೀರ್ತಿಸ್ತಾ, ಹಾಡುತ್ತಾ, ಕುಣಿಯುತ್ತಾ, ನರ್ತನ ಮಾಡ್ತಾ, ಕಾಳವನ್ನ, ಮೃದಂಗವನ್ನ, ಸಂಗೀತವನ್ನ ಎಲ್ಲ ಇಟ್ಟುಕೊಂಡು ಮೈ ಮರೆತು ಬಿಟ್ಟು ಅವನ ಮುಂದೆ ಹಾಡ್ಬಿಟ್ಟು ಕುಣಿಬೇಕು. ಹಾಡುವಾಗ, ಕುಣಿಯುವಾಗ, ನರ್ತನ ಮಾಡುವಾಗ ಹಾವ ಭಾವ ನೃತ್ಯ ಏಕಾಗ್ರತೆ ಅವನಿಗೆ ಶರಣು ಶರಣು ಅಂತಿರಬೇಕು. ಕೀರ್ತನದಿಂದ ರಾಗ ಭಾವ ಬರಬೇಕು, ಹಾಡ್ತಾ ಹಾಡ್ತಾ ವಾಣಿ ಪವಿತ್ರ ಆಗಬೇಕು, ಮನಸ್ಸಿಗೆ ಮಾರ್ಗವಾಗ್ತೆ ಬರಬೇಕು, ಬದುಕಿಗೆ ಸದಾಚಾರಕ್ಕೆ ಸುಶೀಲತೆ ಬರಬೇಕು, ಮತ್ತು ಬುದ್ಧಿಗೆ ವಿವೇಕಕ್ಕೆ ಏಕಾಗ್ರತೆ ಬರಬೇಕು. ಅದಕ್ಕೆ ಉದಾಹರಣೆ ಬೇಕಾ ಅಂತಾನೆ. ಆಗ ಅವನು ಹೇಳ್ತಾನೆ, ನಾರಾಯಣ ನಾರಾಯಣ ಅನ್ನೋ ಎರಡು ಪದಗಳ ಕೀರ್ತನೆ ಮಾಡ್ತಾ ಮಾಡ್ತಾ 14 ಲೋಕಗಳ ಬಾಗಿಲನ್ನು ಕಟ್ಟಿ ಮುಟ್ಟಿ ಎಲ್ಲರನ್ನು ಬಳಸತಕ್ಕಂಥ ಶಕ್ತಿ ನಾರದಿಗೆ ಬಂತು. ಕೀರ್ತನಿಗೆ ಅಂತ ಶಕ್ತಿ ಇದೆ ಅಂತ ಹೇಳ್ತಾನೆ. ನಾಮಸ್ಮರಣೆ ಅಂದ್ರೇನು ಅಂತ ಗುರುಗಳು ಕೇಳಿದಾಗ ಅವನು ಹೇಳ್ತಾನೆ, ನಾರಾಯಣ ಮಾಧವ ಕೇಶವ ಗೋವಿಂದ ಕೃಷ್ಣ ರಾಮ ಇದನ್ನು ಹೇಳ್ತಾ ಇದ್ರೆ ಕಷ್ಟ ಇರಲ್ಲ, ನಷ್ಟ ಇರಲ್ಲ, ಸಂಕಷ್ಟ ಇರಲ್ಲ, ಶೋಕ ಇರಲ್ಲ, ನಿದ್ದೆ ಇರಲ್ಲ, ಯಾವಾಗಲೂ ನಿದ್ದಲ್ಲೂ ಎಚ್ಚರ ಇರುತ್ತೆ, ಕನಸಲ್ಲೂ ಎಚ್ಚರ ಇರುತ್ತೆ, ಎಚ್ಚರದಲ್ಲೂ ಎಚ್ಚರ ಇರುತ್ತೆ. ಈ ನಾಮಸ್ಮರಣೆ ಇಲ್ಲದೆ ಇರೋರಿಗೆ ಎಚ್ಚರದಲ್ಲೂ ನಿದ್ದೆ ಇರುತ್ತೆ. ನಾಮಸ್ಮರಣೆ ಯಾಕೆ ಮಾಡ್ಬೇಕು? ಪ್ರಹ್ಲಾದ ಹೇಳ್ತಾನೆ, ನಿಮ್ಮ ಸಂಕಟ ನಿವಾರಣೆ ಮಾಡಬೇಕು, ಯಾವುದೋ ಒಂದು ಉಡುಗೊಳ್ಬೇಕು, ಆಧಾರ ಬೇಕು, ಮೂಲಗಳ ಬೇಕು, ಫೌಂಡೇಶನ್ ಬೇಕು,
ಒಂದು ಗ್ರಿಪ್ ಬೇಕಲ್ಲ, ನಾಮಸ್ಮರಣೆ ಅನ್ನತಕ್ಕಂಥದ್ದು ಆಧಾರ ಮೂಲಾಧಾರ ಫೌಂಡೇಶನ್ ಗ್ರಿಪ್ ಅನ್ನತಕ್ಕಂಥದ್ದು. ಎಷ್ಟು ಶಾಪ ಇರಲಿ ಎಷ್ಟು ಪಾಪ ಇರಲಿ, ಆ ಶಾಪ ಮತ್ತೆ ಪಾಪಗಳ ನಿವಾರಣೆ ಮಾಡತಕ್ಕಂಥದ್ದು, ದುಃಖದ ಪರಿಪಾಕಗಳನ್ನು ತೆಗೆದಾಕತಕ್ಕಂಥದ್ದು ಯಾವುದು ಅಂತಂದ್ರೆ ಸಂತತಂ ಸಿದ್ಧಿ ಅನ್ನುವಂತ ಮಂತ್ರಕಾಲೇ ವಿಶೇಷ. ದೋಸ್ ಆರ್ ಕಿಡ್ನಿ ಆಫ್ ದ ಗಾಡ್ಸ್ ಕಂಟಿನ್ಯೂಸ್ಲಿ ಕಾನ್ಸ್ಟೆಂಟ್ಲಿ ಇನ್ಸೆನ್ಸ್ ಪ್ಲೇ ಅಟ್ ದಿ ಎಂಡ್ ಆಫ್ ದರ್ ಲೈಫ್ ಆಟೋಮ್ಯಾಟಿಕಲಿ ನ್ಯಾಚುರಲಿ ಎಫರ್ಟ್ಲೆಸ್ಲಿ ದಟ್ ಕಮ್ಸ್ ದಟ್ ಪವರ್ ಕಮ್ಸ್ ದಟ್ ಸ್ಪಿರಿಟ್ ಕಮ್ಸ್ ಎಕ್ಸ್ಟ್ರಾಡಿನರಿ ಎನರ್ಜಿ ಕಮ್ಸ್ ದಿ ಡೈರೆಕ್ಟ್ಲಿ ಟೇಕ್ಸ್ ದ ಗಾಡ್ ಹೇಳ್ತಾ ಇದ್ದಾನೆ. ಎಷ್ಟು ಹೇಳಬೇಕು ಹೇಳ್ತಾರೆ, ಒಂದು ಸತಿ ಇಲ್ಲ ಎರಡು ಸತಿ ಸಾವಿರ ಸತಿ ಪರಮಾತ್ಮ ಕರಿಬೇಕು, ಹೇಳಿ ಕರಿಬೇಕು. ನಮಗೆ ಗೊತ್ತು ಮ್ಯಾಕ್ಸಿಮಮ್ ಇಂಗ್ಲಿಷ್ ಗೊತ್ತು, ರಾಮ ಕೃಷ್ಣ ಗೋವಿಂದ ಉಪೇಂದ್ರ ವಾಮನ ತ್ರಿವಿಕ್ರಮ ಕೇಶವ ಮಾಧವ ನಾರಾಯಣ, ಸ್ವಲ್ಪ ಎಷ್ಟು ಅಂದ್ರೆ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ, ಇನ್ನೂ ಸ್ವಲ್ಪ ಎಷ್ಟು ಅಂತಂದ್ರೆ ಯಜ್ಞ ಅಷ್ಟೇ. ಹತ್ತು ಹದಿನೈದು ಹೆಸರು ಮೇಲೆ ದೇವರು ಹೇಳಕ್ಕೆ ಬರಲ್ಲ, ಇಷ್ಟೆಲ್ಲಾ ಸಂಸ್ಕಾರ ಇದ್ರು ಕೂಡ. ಅದಕ್ಕೆ ಭೀಷ್ಮಾಚಾರ್ಯ ಪರಮರಾಜ ಹೇಳ್ತಾರೆ, ಕಲಿಗಾಲದಲ್ಲಿ ರಾಮಕೃಷ್ಣ ಅನ್ನೋದು ಬಿಟ್ಟರೆ ಅಷ್ಟೂ ಕೂಡ ಗೊತ್ತಾಗಲ್ಲ ಕೆಲವರಿಗೆ. ಅದಕ್ಕೆ ಪರಮಾತ್ಮನ ಒಂದು ಸಾವಿರ ಹೆಸರುಗಳ ಅದ್ಭುತವಾದ ಹೂವುಗಳ ಮಾಲೆಯನ್ನು ಮಾಡ್ಕೊಳ್ತಾ ಇದ್ದೀನಿ, ಈ ಮಾಲೆ ಯಾರು ಧರಿಸ್ಕೊಳ್ತಾರೋ ಅವರಿಗೆ ಶತ್ರುಗಳ ಕಟ ಇರೋದಿಲ್ಲ, ಅಪಮೃತಿ ಅಂಜಿಕೆ ಇರೋದಿಲ್ಲ, ದುಃಖ ಇರೋದಿಲ್ಲ, ದುಗುಡ ಇರೋದಿಲ್ಲ, ಯಾತನೆ ಇರೋದಿಲ್ಲ, ಯಾಚನೆ ಇರೋದಿಲ್ಲ, ಸಂಕಟ ಇರೋದಿಲ್ಲ, ಯಾವ ವಿಧವಾದಂತಹ ಬಾಧೆಗಳು ಇರೋದಿಲ್ಲ, ಅವರು ಸುಖದಲ್ಲಿ ನೆಮ್ಮದಿಯಲ್ಲಿ ಇರ್ತಾರೆ. ಈ ಸಾವಿರ ಸಾವಿರ ಹೂವುಗಳ ನಾಮಸ್ಮರಣೆಯ ಆ ಹಾರ ಯಾವುದು ಅಂತಂದ್ರೆ ವಿಷ್ಣು ಸಹಸ್ರ ಪಾದಸೇವನ ಭಕ್ತಿ ಅಂತಂದ್ರೆ ಮನಸ್ಸು ಮಾತು ಮನಸ್ಸು ಮಾತು ಎರಡು ಪರಮಾತ್ಮನ ಪಾದಗಳ ಕಡೆ ಯಾವಾಗಲೂ ಇಟ್ಟಿರತಕ್ಕಂಥದ್ದು. ಮತ್ತೆ ಪಾದಸೇವನ ಭಕ್ತಿ ಅಂದ್ರೆ ಪಾದವನ್ನು ತೀರ್ಥಕ್ಷೇತ್ರದ ಕಡೆ ಸಜ್ಜನರ ಕಡೆಗೆ ಸತ್ಸಂಗದ ಕಡೆ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಅರ್ಚನ ಭಕ್ತಿ ಅಂದ್ರೆ ಒಂದು ಮನೆಯ ಮೇಲೆ ದೇವರ ಕೋಣೆ ಅಂತ ಇರಬೇಕು, ಇಡೀ ಮನೆಯೇ ದೇವರು ಕೊಟ್ಟಿರತಕ್ಕಂಥದ್ದು, ಅವನಿಗೇನೆ ಅದರಲ್ಲಿ ಜಾಗ ಕೊಡೋಕೆ ಅವಕಾಶ ಇರೋದಿಲ್ಲ. ಆ ಮನೆ ದೇವ್ರ ಮನೆ ಅಂತ ಇರಬೇಕು, ದೇವ್ರ ಪೂಜೆ ಮಾಡಬೇಕು. ಆ ಏನ್ ಸ್ನಾನ ಸಂಧ್ಯಾವನ್ನ ಜಪ ತಪ ಅನುಷ್ಠಾನ ದೇವ್ರ ಪೂಜೆ ಮಾಡೋದಕ್ಕೆ ವಿಗ್ರಹಗಳು ಇರಬೇಕು, ಮೂರ್ತಿ ಇರಬೇಕು, ಫಲಿಕ್ರಮ ಇರಬೇಕು, ಸಾಮಗ್ರಿ ಇರಬೇಕು, ಉಪಕರಣ ಇರಬೇಕು, ವಸ್ತ್ರ ಇರಬೇಕು, ಅಲಂಕಾರ ಇರಬೇಕು. ಮತ್ತೆ ಮಾಡೋಕ್ಕಾಗಿಲ್ಲ ಅವೆಲ್ಲ ನಿಮ್ಗೆ ಬರಲ್ಲ ರೀ, ನಮ್ಗೆ ಏನ್ ಸಿಸ್ಟಮ್ ಇರುತ್ತೆ ಅಂದ್ರೆ ಕೂತ್ಕೋ ಕಣ್ಣು ಮುಚ್ಕೋ ಮಾನಸ ಪೂಜೆ ಮಾಡೋದನ್ನ ಕಲ್ತ್ಕೋಬೇಕು. ಆಮೇಲೆ ಯಾರಿಗೆ ದೇವರಿಗೆ ಪೂಜೆ ಮಾಡು, ವಿಗ್ರಹಗಳಿಗೆ ಪೂಜೆ ಮಾಡು, ಸಲಿಗ್ರಮಕ್ಕೆ ಪೂಜೆ ಮಾಡು, ದೇವತೆಗಳಿಗೆ ಪೂಜೆ ಮಾಡು, ವಿಗ್ರಹಗಳಿಗೆ ಪೂಜೆ ಮಾಡು, ಸಂತರಿಗೆ ಪೂಜೆ ಮಾಡು, ಸಾಧುಗಳಿಗೆ ಪೂಜೆ ಮಾಡು, ಅತಿಥಿಗಳಿಗೆ ಪೂಜೆ ಮಾಡು, ಮಹಾನ್ ಗೌರಿಗೆ ಪೂಜೆ ಮಾಡು, ಕಾಮಧೇನುವಿಗೆ ಪೂಜೆ ಮಾಡು, ಗೋವಿಗೆ ಪೂಜೆ ಮಾಡು, ತುಳಸಿಗೆ ಪೂಜೆ ಮಾಡು, ಅಶ್ವತ್ಥಕ್ಕೆ ಪೂಜೆ ಮಾಡು, ಧಾತುಗೆ ಪೂಜೆ ಮಾಡು, ಆಮೇಲೆ ದೇವರ ಚಿತ್ರಗಳು ಇರುತ್ತಲ್ಲ ಭಾವಚಿತ್ರಗಳು ಅದಕ್ಕೆ ಪೂಜೆ ಮಾಡತಕ್ಕಂಥದ್ದು. ಪೂಜೆ ಮಾಡೋದಕ್ಕೆ ಪಂಚಾಮೃತ ಸಿದ್ಧ ಮಾಡ್ಕೋಬೇಕು, ಗಂಧ ತೀರ ಅಕ್ಷತೆ ಅರಿಶಿನ ಕುಂಕುಮ ಧೂಪ ದೀಪ ಮಂತ್ರಾಕ್ಷತೆ ತಾಂಬೂಲ ನೈವೇದ್ಯ ವನಮಾಲೆ ಛತ್ರ ಚಾಮರ ವಾದ್ಯ ಎಲ್ಲ ಇಷ್ಟೆಲ್ಲ ಸುಸಂಸ್ಕೃತ ಮನೆಗಳಲ್ಲಿ ಇಟ್ಕೊಂಡಿರಬೇಕು ಅಂತ ಪ್ರಹ್ಲಾದನ ಕಾಲಕ್ಕೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾನೆ. ವಂದನೆ ಮಾಡಬೇಕು ದೇವರಿಗೆ, ಗುರುಗಳಿಗೆ, ತಾಯಿ ತಂದೆಯರಿಗೆ ಪ್ರತಿದಿನ. ಯಾವ ನಾಚಿಕೆ ಸಂಕೋಚ ಲಜ್ಜೆ ಇಲ್ಲದೆ ಮನುಷ್ಯ ಅನ್ನಿಸ್ಕೊಂಡ್ರು ತಾಯಿ ತಂದೆಗಳು ಪ್ರತಿನಿತ್ಯ ನಮಸ್ಕಾರ ಮಾಡಬೇಕು ಅನ್ನತಕ್ಕಂಥದ್ದನ್ನ. ಮತ್ತೆ ಯಾರಿಗೆ ನಮಸ್ಕಾರ ಮಾಡಬೇಕು, ಶಂಕರ ಶೇಷಾಯಿ ಚ ಮಾರ್ತಾಂಡು ಮಾರುತಿಸ್ತ ಕೇಟೇಶಾಮ್ ದರ್ಶನ ಪುಣ್ಯ ನಿತ್ಯ ವಿಶೇಷ. ಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಶಂಕರ ಸೂರ್ಯ ಹನುಮಂತ ಈ ನಾಲ್ಕು ಜನರನ್ನ ಸ್ಮರಣೆ ಮಾಡಿದ ತಕ್ಷಣ ಎಲ್ಲ ಪಾಪಗಳು ಸುಟ್ಟು ಭಸ್ಮ ಆಗುತ್ತೆ, ಅವತ್ತಿನ ದಿನ ಎಲ್ಲ ಅತ್ಯಂತ ಪುಣ್ಯಕಾರಿಯಾಗಿ ಮನಸ್ಸು ಪ್ರಫುಲ್ಲಿತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಂಕರ ಅಂದ್ರೆ ಮನಸ್ಸಿಗೆ ಅದ್ಭುತವಾಗಿರತಕ್ಕಂಥ ಶಕ್ತಿ ಕೊಡ್ತಕ್ಕಂಥ, ವಿಷ್ಣು ಅಂತಂದ್ರೆ ನಿಮಗೆ ಅದ್ಭುತವಾಗಿರತಕ್ಕಂಥ ಉತ್ಸಾಹವನ್ನ ಸಂಪನ್ನತೆಯನ್ನ ಸಂಪತ್ತನ್ನ ಕೊಡತಕ್ಕಂಥವನು. ಮತ್ತೆ ಸೂರ್ಯ ಅಂತಂದ್ರೆ ಬೆಳಕನ್ನ ಮತ್ತೆ ಜ್ಞಾನವನ್ನ ಕೊಟ್ಟು ಅಂಧಕಾರವನ್ನು ನಿವಾರಣೆ ಮಾಡತಕ್ಕಂಥವನು. ಮಾರುತಿ ಅಂದ್ರೆ ಯಶಸ್ಸು ಶ್ರೇಯಸ್ಸು ಬಲ ಮುಂದಿಕೊಳ್ಳತಕ್ಕಂಥವನು, ಇದನ್ನು ಸ್ಮರಣೆ ಮಾಡಿ ಅಂತ ಈಗ ನೌಲಿದ ಭಕ್ತಿಗಳ ಬಗ್ಗೆ ಸಮಗ್ರವಾಗಿರತಕ್ಕಂಥ ವಿಚಾರವನ್ನು ಹೇಳಿ ಕರ್ಕೊಂಡು ಬರ್ತಿದ್ದಾರೆ. ಆಗ ಗುರುಗಳು ಒಂದು ದಿನ ಈ ಯಜ್ಞ ಮಾಡೋದಕ್ಕಾಗಿ ಸಮಿತಿ ತರೋದಕ್ಕೆ ಕಾಡಿಗೆ ಹೋಗ್ಬೇಕಾಗುತ್ತೆ. ಎಲ್ಲರಿಗೂ ಹೇಳಿ ನಾಳೆ ಬೆಳಗ್ಗೆ ಸಾಯಂಕಾಲ ಬಂದ್ಬಿಡ್ತೀವಿ ನಾವು, ನೀವು ಆಚೆಗೆ ಹೋಗ್ಬಿಡಿ ಅಂತ ಹೇಳಿ ಹೋಗ್ತಾರೆ. ಗುರುಗಳು ಇಲ್ಲದ ಕಾಲದಲ್ಲಿ ಪ್ರಹ್ಲಾದ ದೈತ್ಯ ಬಾಲಕರನ್ನೆಲ್ಲ ಕರೆದು ನಾನು ಹೊಸ ಆಟ ಹೇಳ್ಕೊಡ್ತೀನಿ ಕೇಳ್ರು ಅಂತ ಹೇಳಿ ಬಂದು ಕೌಮಾರಿ ಆಚರಿ ಪ್ರಕೃತ ಧರ್ಮ ಭಾಗವತಾನಿಯ ದುರ್ಲಭ ಮಾನುಷನ ಜನ್ಮ ಪ್ರವೃತ್ತಿ ಗೋಮತ ಅಂತ ಹೇಳಿ ನಾವು ರಾಕ್ಷಸರಲ್ಲ ದೈತ್ಯರಲ್ಲ, ನಮ್ಮನ್ನ ಹುಟ್ಟಿದ ತಕ್ಷಣ ನಮ್ಮ ಹಿರಿಯರು ದೈತ್ಯರು ರಾಕ್ಷಸರು ಹಿಂಸಕರು ಕ್ರೂರಿಗಳು ಅಂತ ಮನೋಭಾವ ಸೃಷ್ಟಿ ಮಾಡಿ ಆ ಮನೋಧರ್ಮ ನಿರ್ಮಾಣ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಹಿರಣ್ಯಕಶಿಪುನೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಕೊಟ್ಟು ದೇವರ ವಿಚಾರನೇ ಹೇಳಿದೆ ದೇವತೆಗಳು ನಮ್ಮ ಶತ್ರುಗಳು ಅಂತ ನಮ್ಗೆ ಹೇಳ್ಕೊಟ್ಟು
ದೇವತೆಗಳ ವಿರುದ್ಧ ಕತ್ತಿಯನ್ನ ಅದರ ಆಯುಧವನ್ನ ಖಡ್ಗವನ್ನ ಬಿಲ್ಲುಪಣ ಹಿಡಿದು ಹೇಳಿಕೊಟ್ಟು ಯುದ್ಧಕ್ಕೆ ಸಾರಿ ಯುದ್ಧ ಬಂದಷ್ಟು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಮುಂದೆ ನಮ್ಮನ್ನು ನಿಲ್ಲಿಸ್ಬಿಟ್ಟು ನಮ್ಮನ್ನ ಸಾವು ನೋವುಗಳಿಗೆ ಈಡು ಮಾಡಿ ನಮಗೇನು ಸಂಬಂಧ, ನಾವೇನು ಮಾಡಿದ್ವಿ ಅಪರಾಧ, ನಮಗೆ ಭವಿಷ್ಯ ಬೇಡವ, ನಮಗೆ ಜೀವನ ಬೇಡವ, ಸಂತೋಷ ಬೇಡವ, ನಮಗೆ ಇನ್ನು ಮೇಲಿಂದ ನಾವು ದೈತ್ಯರು ಅನ್ನತಕ್ಕಂಥ ಭಾವನೆ ಬಿಟ್ಟುಬಿಡಿ, ದೇವತೆಗಳು ಶತ್ರು ಅನ್ನೋ ಭಾವನೆ ಬಿಟ್ಟುಬಿಡಿ, ನಾವು ಬಂದಿರುತ್ತೆ ಯುದ್ಧ ಮಾಡೋದಕ್ಕೆ ಅನ್ನೋ ಭಾವನೆ ಬಿಟ್ಟುಬಿಡಿ, ಸಾವು ನೋವು ಅನ್ನತಕ್ಕಂಥದ್ದು ಮರ್ತುಬಿಡಿ, ನಾವ್ಯಾಕೆ ಯುದ್ಧ ಮಾಡೋ ಸಾಯ್ಬೇಕು, ನಾವು ಪೂರ್ತಿ ಇರಬೇಕು, ಆನಂದವಾಗಿರ್ಬೇಕು, ಸುಖವಾಗಿರ್ಬೇಕು, ನಮ್ಮದು ಜೀವನ, ನಮ್ಮದು ಅಸ್ತಿತ್ವ, ರಾಕ್ಷಸರಲ್ಲ ನಾವು ಬದುಕಿರೋದು. ಹೀಗೆ ಗುರುಗಳು ಬಂದ್ರು, ಗುರುಗಳು ಬಂದ ತಕ್ಷಣ ಕ್ಲಾಸ್ಗೆ ಬೆಲ್ ಮಾಡ್ತಾರೆ, ಯಾರು ಬರ್ಲಿಲ್ಲ. ಫೈನಲ್ ಬೆಲ್ ಆಯ್ತು, ಯಾರು ಬರ್ಲಿಲ್ಲ. ಹೊರಗಡೆ ಬಂದು ನೋಡಿದ್ರೆ ಎಲ್ಲಾ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾರು ಸ್ಟ್ರೈಕ್ ಇರೋದು? ಪ್ರಹ್ಲಾದ. ಆ ಪ್ರಹ್ಲಾದ ಕೂಗ್ತಾ ಇದ್ದಾನೆ, ವಿ ವಾಂಟ್ ಅಂತ, ಎಲ್ರು ಚೇಂಜ್ ಇನ್ ದ ಸಿಲೆಬಸ್ ಅಂತ ಶುರು ಮಾಡ್ತಾನೆ. ಗುರುಗಳು ಕೇಳ್ತಾರೆ, ಅಲ್ಲಿ ಶಿಶು ದೈತ್ಯ ಬಾಲಕರೆಲ್ಲ ಕೇಳ್ತಾರಲ್ಲಿ, ನಾವು ಒಂದೇ ಕ್ಲಾಸು, ನೀನು ಒಂದೇ ಕ್ಲಾಸು, ಈ ಪಾಠ ಯಾವುದು ನಮ್ಗೆ ಯಾರು ಹೇಳ್ಕೊಡ್ತೀಯ? ನಿಮ್ಗೆ ಯಾರು ಹೇಳ್ಕೊಡ್ತೀನಿ ಹೇಳ್ತಾನೆ. ನಾನು ಹುಟ್ಟದಾಗಿದ್ದ ಇಲ್ಲಿವರೆಗೂ ಯಾರು ಈ ಪಾಠ ಹೇಳ್ಕೊಟ್ಟಿಲ್ಲ. ಹುಟ್ಟಕ್ಕೆ ಮುಂಚೆ ನಮ್ಮ ತಾಯಿ ಗರ್ಭದಲ್ಲಿದ್ದೇವೆ. ನಮ್ಮ ತಂದೆ ತಪಸ್ ಮಾಡಕ್ಕೆ ಮಂದಿರ ಪುರಕ್ಕೆ ಹೋದಾಗ ನಮ್ಮ ತಾಯಿ ಕೈಯಾದು ಅರ್ಮನೂರು ಒಬ್ಬಳೇ ಇದ್ಲು. ಅವಳ ಗರ್ಭದಲ್ಲಿ ನನಗೆ ಅವಳು ಗರ್ಭಿಣಿ ಆಗಿದ್ಲು. ಆಗ ನಾರದರು ನೋಡೋಣ ಅಂತ ಬರುವತ್ತೆ ದೇವೇಂದ್ರ ಬಂದು ನಮ್ಮ ಅಪ್ಪನಿಂದನೇ ಈ ಪಾಠ ತೊಂದರೆ ಆಗ್ತದೆ, ಈ ಮಗುವಾಗಿ ಏನು ತೊಂದರೆ ಆಗಬೇಕು ಅಂತ ನಮ್ಮ ಅಮ್ಮನ ಬಂಧನ ಮಾಡಿ ಎಳ್ಕೊಂಡು ಹೋಗ್ತಾ ಇದ್ದ. ನಾರದರು ಬಂದು ನೋಡಿ ದೇವೇಂದ್ರ ಬೈದು ಕಳಿಸಿ ನಮ್ಮ ತಾಯಿನ ಅವ್ರ ಆಶ್ರಮ ಕರ್ಕೊಂಡೋಗಿ ಇಟ್ಕೊಂಡ್ರು. ಪ್ರತಿನಿತ್ಯ ಬೆಳಗಿನ ಜಾಮ ನಾರದರು ನಮ್ಮ ತಾಯಿಗೆ ಗರ್ಭಿಣಿ ಆಗಿದ್ಲು. ಭಗವಂತನ ಕಥೆಗಳನ್ನ, ಭಕ್ತಿ ಕಥೆಗಳನ್ನ, ಭಕ್ತರ ಕಥೆಗಳನ್ನ, ಶುಕಾಚಾರ ಕಥೆಗಳನ್ನ ಕೇಳ್ತಾ ಇದ್ಲು. ನಮ್ಮ ತಾಯಿ ಕೇಳ್ತಾ ಇದ್ಲು, ಒಳಗಡೆ ನಾನು ಕೇಳ್ತಾ ಇದ್ದೆ. ನಮ್ಮ ತಾಯಿ ಹ್ಞೂ ಹ್ಞೂ ಅಂತಿದ್ರು, ಅವ್ರು ಕಣ್ಮಿಟ್ಕೊಂಡು ಹೇಳ್ತಾ ಇದ್ರು. ನಮ್ಮ ತಾಯಿ ನಿದ್ದೆ ಬಂದು ಹೋಗೋದು, ಒಳಗಡೆಯಿಂದ ನಾನು ಅವ್ಳು ನಿಂತಿದ ತಕ್ಷಣ ನಾನು ಹ್ಞೂ ಹ್ಞೂ ಅಂತಿದ್ದೆ ಹೇಳ್ತಾ ಇದ್ರು. ಹೀಗೆ ನನ್ನ ತಾಯಿಯ ಗರ್ಭದಲ್ಲಿ ನಾನು ಇದ್ದಾಗ ಈ ಸಂಸ್ಕಾರ ಹದಿನಾಲ್ಕು ಲೋಕಗಳನ್ನ ಗೆದ್ದಿದ್ದೀನಿ, ನನ್ನನ್ನೇ ಆಟ ಆಡಿಸ್ತಿದ್ದೀನೋ? ಮಗ ಹೇಳ್ತಾನೆ, ಹದಿನಾಲ್ಕು ಲೋಕ ಗೆದ್ದಿದ್ದೀನಿ ಅಂತ ಚೀರಾಡ್ತಾ ಇದೆಯಲ್ಲ. ಆರು ಗೆಲ್ಲದೆ ಇರತಕ್ಕಂಥವನು ಹದಿನಾಲ್ಕನ್ನ ಗೆಲ್ಲಕ್ಕಾಗುತ್ತೆ. ಆರು ಗೆಲ್ಲಕ್ಕಾಗಿಲ್ಲ, ಅರಿಷಡ್ ವರ್ಗಗಳನ್ನ ಗೆಲ್ಲದೆ ಇರತಕ್ಕಂಥ ಹದಿನಾಲ್ಕು ಲೋಕ ಗೆಲ್ಲಕ್ಕಾಗುತ್ತಾ? ದುಷ್ಟ, ನಿನಗೆ ಸಾಫ್. ಅವನು ನಿನ್ನ 24 ಗಂಟೆ ವಿಷ್ಣು 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 ಹರಿ ಹರಿ ಅಂತ ಹೇಳಿ ಎಲ್ಲಿದ್ದಾನ? ಅವನು ಎಲ್ಲ ಕಡೆ ಇದ್ದಾನಪ್ಪ. ಇರ್ಬೋದು ನನ್ನ ರಾಜ್ಯದಲ್ಲಿ, ಇಲ್ಲೂ ಇದ್ದಾನಪ್ಪ. ಇರಬಹುದು ನನ್ನ ಅರಮನೆಯೊಳಗೆ ಬರಕ್ಕಾಗಲ್ಲ, ಇಲ್ಲೂ ಇದ್ದಾನಪ್ಪ. ಈ ಸಭಾಭವನದಲ್ಲಿ ಅವ್ರ ಕಾಲಿಡಕ್ಕೆ ಸಾಧ್ಯ ಇಲ್ಲ, ಇಲ್ಲೂ ಇದ್ದಾನಪ್ಪ. ಈ ಸ್ತಂಭದಲ್ಲೂ ಇದ್ದಾನೆ. ಈ ಸ್ತಂಭದಲ್ಲೂ ಅವನಿದ್ದಾನೆ ಅಂತ ಖಚಿತವಾಗಿ ನಿರ್ಧಾರ ಧ್ವನಿಯಿಂದ ಪ್ರಹ್ಲಾದ ಹೇಳಿದ ತತ್ ಕ್ಷಣದಲ್ಲೇ ಪರಮಾತ್ಮ ನಿಶ್ಚಯ ಮಾಡಿದ ತಾನು ಎಲ್ಲಿ ಪ್ರಕಟ ಆಗಬೇಕು ಅಂತ. ಆಗ ಮೊದಲು ಅವನನ್ನ ನಮಗಿಸಿ ಆಮೇಲೆ ನಿನ್ನ ಅಪೋಸ್ಟ್ ಅಂತ ತಗೊಳ್ತಾ ಇದ್ದೀನಿ. ಎಲ್ಲಿದಾನೋ ಆ ನಿನ್ನ ಹರಿ, ಪಸೋಮದನ್ಯೋ ಜಗದೀಶ್ವರೋ ಹರಿ, ಜಗದೀಶ್ವರ ಹರಿ ಅಂತಿದೆಯಲ್ಲ ನೋಡು, ಅವನನ್ನ ಹಿಮಂಗೊಡುಕಿನಿಂದ ಗದೆಯನ್ನ ತೆಗೆದ ತಿರುಗಿಸಿದ ತನ್ನ ಮುಷ್ಟಿಗೆ ಎಲ್ಲ ಪ್ರಹಾರವನ್ನು ಶಕ್ತಿಯನ್ನು ತುಂಬಿ ಒಂದು ಅದ್ಭುತವಾಗಿರತಕ್ಕಂಥ ಪ್ರಹಾರವನ್ನು ಸ್ತಂಭಕ್ಕೆ ಕೊಟ್ಟ ತಕ್ಷಣ ಸ್ತಂಭಕ್ಕೆ ಹೊಡೆದಂದ್ರೆ ಸ್ತಂಭ ಸಿಡಿಲು ಬಿಡುವುಗಳ ವಿಚಿತ್ರ ಶಬ್ದದಿಂದ ಹೊಡ್ಕೊಳ್ತು ಸ್ಫೋಟಗೊಳ್ತು. ಭೂಕಂಪ ಆದ ಶಬ್ದ ಬಂದು ಶಬ್ದ ಕಂಪ ಬಿರುದು ಕಂಪದ ಒಳಗಿನಿಂದ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತ ನತಿಂಚ ಭೂತೇಶು ಅಗ್ನಿಶಾತ್ಮನ ಅದೃಶ್ಯತ ಅತ್ಯದ್ಭುತ ರೂಪ ಸ್ತಂಭೇ ಸಹಾಯಂ ನಾ ಮೃಗಂ ನ ಮಾನುಷ. ಮೃಗಕ್ಕೆ ಮೃಗ ಅಲ್ಲ, ಮನುಷ್ಯಕ್ಕೆ ಮನುಷ್ಯ ಅಲ್ಲ, ಸಾಕ್ಷಾತ್ ನರಸಿಂಹ ವಿಚಿತ್ರವಾಗಿರತಕ್ಕಂಥ ಮಹದ್ಭುತವಾಗಿರತಕ್ಕಂಥ ಉಗ್ರವಾದ ವ್ಯಗ್ರವಾಗಿರತಕ್ಕಂಥ ರೂಪದಲ್ಲಿ ಹೇಗೆ ಬಂದ ಅಂದ್ರೆ ಗರುಡ ಗರುಡ ವೇಗದಿಂದ ಬಂದ, ಗರುಡ ಹಾವನ್ನು ಹಿಡಿಯುವ ಹಾಗೆ ಹಿರಣ್ಯಕೇಶವನ್ನು ಹಿಡಿದ, ಹಿಡಿದು ಎಲ್ಲಿಗೂ ಒಳಗೆ ಹೋಗಲಿಲ್ಲ, ಹೊರಗಡೆ ಹೋಗಲಿಲ್ಲ, ಹೊಸಲ ಮೇಲೆ ಹಾಕೊಂಡ, ಅದು ಒಳಗಲ್ಲ ಹೊರಗಲ್ಲ, ಅದ್ ಮೇಲೆಲ್ಲ ಕೆಳಗೆಲ್ಲ ತೊಡೆ ಮೇಲೆ ಇಟ್ಕೊಂಡ, ಒಂದೆರಡು ನಿಮಿಷ ಕಾಲ ಹಗಲು ಮುಗಿತು, ಇನ್ನೂ ರಾತ್ರಿ ಪ್ರಾರಂಭ ಆಗಿಲ್ಲ, ಹಗಲಲ್ಲ ರಾತ್ರಿ ಅಲ್ಲ. ಆಮೇಲೆ ಅದು ಮನುಷ್ಯ ಅಲ್ಲ, ಪ್ರಾಣಿ ಅಲ್ಲ, ಅವನು ಶಸ್ತ್ರ ಅಲ್ಲ, ಅಸ್ತ್ರ ಅಲ್ಲ, ಚೇತನ ಇರೋದಲ್ಲ, ಚೇತನ ಇಲ್ಲದೆ ಇರೋದಲ್ಲ, ಬ್ರಹ್ಮ ಸೃಷ್ಟಿನೇ ಅಲ್ಲ, ಇವನಾಗಿ ಇವನೇ ಬಂದಿರೋದು. ತನ್ನ ಉಗುರನ್ನ ಹಾಕದ, ಉಗುರಿಗೆ ಚೈತನ್ಯ ಇಲ್ಲ, ಉಗುರನ್ನು ಕಟ್ ಮಾಡಿದ್ರು ನೋವಾಗೋದಿಲ್ಲ, ಜೀವ ಇಲ್ಲ ಹಾಗೆ ಅಂತ, ಜೀವ ಇಲ್ಲದೆ ಇರೋದೆಲ್ಲ ಬೆಳೀತಾ ಇರುತ್ತೆ, ಅದು ಜೀವಕ್ಕೆ ಜೀವ ಇಲ್ಲದೆ ಇರೋದಲ್ಲ, ಜೀವ ಜೀವ ಇರೋದಲ್ಲ, ಅದು ಚೇತನ ಅಲ್ಲ, ಅಚೇತನ ಅಲ್ಲ,
ಉಗುರನ್ನ ಹಾಕದ, ಎದೆಯನ್ನ ಬಗೆದ, ದುಷ್ಟ ದೈತ್ಯ ಹಿರಣ್ಯಕಶಿಪುವಿನ ಎದೆಯನ್ನ ಬಗೆದು ಅವನ ಕರುಳನ್ನು ಕಿತ್ತ, ಕರುಳನ್ನು ಕಿತ್ತು ಕರುಳನ್ನು ಹಾರ ಮಾಡಿಕೊಂಡು ಹಾಕೊಂಡ. ಇದು ತಕ್ಷಣದಲ್ಲಿ ದೇವಾನ ದೇವತೆಗಳು ಆಕಾಶದಲ್ಲಿ ಬಂದು ಪುಷ್ಪವೃಷ್ಟಿಯನ್ನು ಮಾಡಿದರು. ಜಗತ್ತಿಗೆ ಮಂಗಳಕರವಾಗಿರತಕ್ಕಂಥ ನರಸಿಂಹದೇವರ ಆವಿರ್ಭಾವ ಆಯಿತು. ಋಷಿಮುನಿಗಳು ದೇವ ಗಂಧರ್ವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ. ಗಂಧರ್ವ ಕಿನ್ನರ ವಿದ್ಯಾಧರ ಅಪ್ಸರಿಯು ನರ್ತನ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣದಲ್ಲಿ ಪರಮಾತ್ಮ ಅಷ್ಟು ಉಗ್ರನಾಗಿ ವ್ಯಗ್ರನಾಗಿದ್ದುದನ್ನು ಕಂಡು ಬ್ರಹ್ಮಾದಿ ದೇವತೆಗಳು ಲಕ್ಷ್ಮಿ ಎಲ್ಲ ಹೆದರ್ಕೊಂಡು, ಪ್ರಹ್ಲಾದ ನೀನು ಅವನನ್ನು ಸಮಾಧಾನ ಮಾಡಪ್ಪ ಅಂತಂದಾಗ ಪ್ರಹ್ಲಾದ ಹೇಳ್ತಾನೆ, ನೀನು ದೈವ ಕಣ, ಯಾವ ರೂಪದಲ್ಲಿ ಬಂದ್ರು ನೀನು ದೈವ, ನಿನಗೆ ಯಾಕೆ ಹೆದರ್ಬೇಕು, ನಾವು ಹೆದರ್ಬೇಕಾಗಿರತಕ್ಕಂಥದ್ದು ಈ ಪ್ರಪಂಚದಲ್ಲಿ ಇರತಕ್ಕಂಥ ಕೆಟ್ಟ ಮನಸ್ಸುಗಳಿಗೆ. ಈ ಪ್ರಪಂಚದ ಕೆಟ್ಟ ಮನಸ್ಸುಗಳು ಸದಾ ನಮಗೆ ಭಯ ಕೊಡ್ತಾ ಇರುತ್ತೆ, ಅವಕ್ಕೆ ಹೆದರ್ಕೋಬೇಕು ಹೊರತು ಪರಮಾತ್ಮ ನೀನು ಯಾವ ರೂಪದಲ್ಲಿ ಬಂದ್ರು ನನಗೆ ಯಾಕೆ ಭಯನಪ್ಪ, ಶಾಂತನಾಗು ಪ್ರಶಾಂತನಾಗು ಪ್ರಸನ್ನನಾಗು ಅಂತ ಪ್ರಾರ್ಥನೆ ಮಾಡಿದಾಗ ಆಗ ನಗುಮುಖದ ಸೊಬಗನಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹ ಮುದ್ದು ಮಗುವನ್ನು ಹತ್ರ ಕರೆದು ಆಶೀರ್ವಾದ ಮಾಡಿ, ನೀನು ಇವನು ಇಂಥ ಬಂದು ಮಗು ಪುಟ್ಟ ಮಗು ಕಣು, ನಿಮ್ಮ ಅಪ್ಪ ರಾಕ್ಷಸ, ನಿಮ್ಮ ಅರಮನೆ ರಾಕ್ಷಸರ ಮನೆ, ನಿನ್ನ ಸಿಲೆಬಸ್ ರಾಕ್ಷಸ ಸಿಲೆಬಸ್ಸು, ನಿನ್ನ ಟೆಕ್ಸ್ಟ್ ಬುಕ್ಕು ರಾಕ್ಷಸ ಸಟ್ಟು, ನಿನ್ನ ಗುರುಗಳು ರಾಕ್ಷಸರು, ನಿನ್ನ ಫ್ರೆಂಡ್ಸು ರಾಕ್ಷಸರು, ನಿನ್ನ ಎನ್ವೈರನ್ಮೆಂಟ್ ರಾಕ್ಷಸರು, ಅಂಥದ್ರ ಮಧ್ಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಭಕ್ತಿಯನ್ನು ಬೆಳೆಸ್ಕೊಂಡು ಇಡೀ ಜಗತ್ತಿಗೆ ಆದರ್ಶ ಆಗಿದೆಯಲ್ಲ, ಒಂದು ವರ ಕೇಳ್ತದೆ. ಅವನು ಹೇಳ್ತಾನೆ ಪ್ರಹ್ಲಾದ, ಯಾರಾದರೂ ಸ್ನಾನ ಮಾಡಿ ಸಂಧ್ಯಾವನ್ನ ಮಾಡಿ ಜಪ ಮಾಡಿ ತಪ ಮಾಡಿ ಪೂಜೆ ಮಾಡಿ ತಪಸ್ಸು ಮಾಡಿದ ದೇವ್ರ ಪ್ರತ್ಯಕ್ಷ ಆದರೆ ವರ ಕೇಳಿದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಲ್ಲ, ಎಕ್ಸ್ಚೇಂಜ್ಗೋಸ್ಕರ ಇರೋದು ಅದು. ಏನು ಬೇಡಪ್ಪ, ದರ್ಶನ ಕೊಟ್ಟು ಅನುಗ್ರಹ ಮಾಡಿದ್ಯೋ ಸಾಕಷ್ಟು ಪರಮಾತ್ಮ ನರಸಿಂಹ ಹೇಳ್ತಾನೆ, ನನ್ನ ಬಾಯಿಂದ ಬಂದಿದ್ದ ವರ ಕೇಳು ಅಂತ ಕೇಳಲೇಬೇಕು ನೀನು. ಆಗ ನಾನು ಕೇಳಕೂಡ್ದು, ಆದರೂ ನಮ್ಮ ತಂದೆ ಅಲ್ವಾ, ಎಷ್ಟೇ ಆಗಲಿ ನಮ್ಮ ತಂದೆ ಅಲ್ವಾ, ಎಷ್ಟೇ ಆಗಲಿ ನಮ್ಮ ತಂದೆ ಅಲ್ವಾ, ಕೇಳಕೂಡ್ದು, ಅಕ್ಷಮ್ಯ ಅಪರಾಧ, ಆದರೂ ನನ್ನ ತಂದೆ ಕ್ಷಮಿಸ್ಬಿಡು. ಆಗ ಪರಮಾತ್ಮ ನರಸಿಂಹ ಹೇಳ್ತಾನೆ, ಇದನ್ನು ಕೇಳಬೇಕನ್ನ ನೀನು, ನಿನ್ನಂಥ ಪುತ್ರ ರತ್ನನನ್ನು ಜಗತ್ತಿಗೆ ಯಾವಾಗ ಅವನು ಕೊಟ್ಟನೋ, ನಿನ್ನ ತಂದೆ ಒಬ್ಬ ಅಲ್ಲ, ಅವನ 21 ಕುಲಕೋಟಿ ಉದ್ಧಾರ ಆಗೋದು. ನೀನು ಏನಾದರೂ ಕೇಳ್ಕೊಳ್ಳೋದನ್ನ, ಏನು ಬೇಡ ನನಗೆ, ಏನು ಬೇಡಲಿ ನಿತ್ಯ ಸೇವೆ ಭಾಗ್ಯ ನೀಡಿದ, ಏನು ಬೇಡಲಿ ಜನನಿಯ ಕೊಡು ಎಂದು ಜಗದೀಶ ಬೇಡುವೆನು, ಜನನಿಯ ನಿತ್ತಳ ಧ್ರುವರಾಮಿಗೆ ಜನಕನ ಕೊಡು ಎಂದು ಜಯವಂತ ಬೇಡುವೆನು, ಜನಕ ಏನಿತನ ಕಲಾದಿಗೆ ಏನು ಬೇಡಲಿ ಬೇಡುವೆನು, ನಾನಂದ ಬೇಡ ತತ್ವದ ದೇವ ನೀಡ ನಿಂದನು ನನಗೆ ಮೂಡಲಾದ್ರೀಶ ಗೋಪಾಲ ವಿಠಲ ಬೇಡದಂತೆ ಪ್ರಹ್ಲಾದನ ಪ್ರಾರ್ಥನೆಯನ್ನು ಗೋಪಾಲದಾಸರ ಹಾಡು ಮಾಡಿ ಪ್ರಹ್ಲಾದ ಹೇಳ್ತಾನೆ, ಹುಟ್ಟಿದ್ಯ, ಕಣ್ಣು ಕೊಟ್ಟು, ದೃಷ್ಟಿ ಕೊಟ್ಟು, ಮೂ ಕೊಟ್ಟು, ಉಸಿರು ಕೊಟ್ಟು, ಬದುಕು ಕೊಟ್ಟು, ಸೌಂದರ್ಯ ಕೊಟ್ಟು, ರೂಪ ಕೊಟ್ಟು, ಗಂಡ ಕೊಟ್ಟು, ಹೆಂಡತಿ ಕೊಟ್ಟು, ಮಕ್ಕಳು ಕೊಟ್ಟು, ಸಂಪತ್ತು ಕೊಟ್ಟು, ಎಲ್ಲ ಕೊಟ್ಟು, ಇನ್ನು ಏನು ಯಾರನ್ನೇ ಕೇಳ್ಕೊಳ್ಳೋಣ, ಕೇಳಕೋ ಅಂತ ನೀವು ಬಲವಂತ ಮಾಡಿದ್ಯಾ, ಯಾರನ್ನೂ ಎಂದು ಕೈ ಚಾಚಿದಾಗಿ ಯಾಚನೆ ಮಾಡೋದು ಚೆನ್ನಾಗಿರ್ತದೆ, ಬೇಡ ಹಾಗೆ ಯಾರನ್ನು ಏನು ಬೇಡ ಹಾಗೆ ಮಾಡ್ಕೋಬೇಡಪ್ಪ, ಚೆನ್ನಾಗಿತ್ತು ರಾಜ ಅಂತ ಕೇಳ್ಕೊಳ್ತೇವೆ, ಯಾರನ್ನಾದ್ರೂ ಏನಾದರೂ ಕೇಳಬೇಕು ಅನ್ನೋ ಆಸೆ ಪುಟ್ಟದೆ ಇರೋದು ಮಾಡಿಬಿಡಿಸ್ಕೊಂಡು ಅಂತ ಪ್ರಹ್ಲಾದನ ಸ್ಮರಣೆಯನ್ನು ಮಾಡ್ತಾ ನರಸಿಂಹದೇವರು, ನೀವು ಕಷ್ಟದಲ್ಲಿದ್ದಾಗ, ನಷ್ಟದಲ್ಲಿದ್ದಾಗ, ಪ್ರಯಾಣದಲ್ಲಿದ್ದಾಗ, ಬೆಟ್ಟದ ಮೇಲಿದ್ದಾಗ, ಟ್ರಾವೆಲ್ನಲ್ಲಿದ್ದಾಗ, ವೆಹಿಕಲ್ಸ್ಗಳ ಮೇಲಿದ್ದಾಗ, ಆಕ್ಸಿಡೆಂಟ್ ಆಗಿದ್ದಾಗ, ಹಾಸ್ಪಿಟಲ್ ಇದ್ದಾಗ, ಮತ್ತೆ ಹಾಸ್ಪಿಟ್ಲ್ ಮನುಷ್ಯದ ಮೇಲಿದ್ದಾಗ, ವಿಚಿತ್ರವಾಗಿರತಕ್ಕಂಥ ಇಂಜೆಕ್ಷನ್ ಡ್ರಿಪ್ಸ್ ಎಲ್ಲ ಹಾಕ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಗೋಚರನಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇರತಕ್ಕಂಥ ಮಹಾಶಕ್ತಿ ಅಂತ ನರಸಿಂಹದೇವರು. ಮನೆಗಳಲ್ಲಿ ಮಕ್ಕಳಿಗೆ ತೊಂದರೆ ಆದಾಗ, ವಿಚಿತ್ರವಾದಂತಹ ಈ ಬಾಧೆಗಳಿಂದ ಬಾಧಿಸ್ತಾ ಇರುವಾಗ ಯಕ್ಷ ರಕ್ಷ ಕಿನ್ನರ್ ಮತ್ತೆ ಉಪಸ್ಮಾರ ಬಾಧೆಗಳು, ಅಪಸ್ಮಾರ ಬಾಧೆಗಳು, ಮಕ್ಕಳ ಗ್ರಹಚೇಷ್ಟೆಗಳು, ಬಾಲಗ್ರಹಗಳು ಇವೆಲ್ಲ ಕಾಡತಕ್ಕಂಥ ಮನೆಗಳಿಗೆ ನರಸಿಂಹದೇವರು ಅಭಯವನ್ನು ಕೊಡ್ತಾರೆ. ನರಸಿಂಹನ
ನರಸಿಂಹನ ಸ್ಮರಣೆ ಅಂದ್ರೆ ನಿಮ್ಮ ಮನೆಗೆ ಸಂರಕ್ಷಣೆಯು ಅದ್ಭುತವಾಗಿರತಕ್ಕಂಥ ಕವಚ ಇದ್ದಾಗ. ನರಸಿಂಹ, ಲಕ್ಷ್ಮೀ ನರಸಿಂಹ ಅಂತಂದ್ರೆ ಸಂಪತ್ತು ಕೊಟ್ಟು ಅದನ್ನ ಸಂರಕ್ಷಣೆ ಮಾಡತಕ್ಕಂಥ ದೇವತೆ ಅಂತ. ಭಾಗ್ಯ ನಿಮಗೆ ಕೊಡ್ಲಿ, ಆಯುಸ್ಸು, ಆರೋಗ್ಯ, ಭಾಗ್ಯ, ಸೌಭಾಗ್ಯ ಮತ್ತು ಕೊಟ್ಟು ನಿಮ್ಮನ್ನೆಲ್ಲ ರಕ್ಷಣೆ, ನಿರಂತರ ರಕ್ಷಣೆ ಮಾಡಿ ಕಾಯಿರ್ತಕ್ಕಂಥ ದೈವ ಆ ನರಸಿಂಹ ಅನುಗ್ರಹ ಮಾಡಲಿ ಅಂತ ಹೇಳಿ ಇವತ್ತಿನ ಮಾತು ಮುಗಿಸ್ತೀವಿ.